ಇಂಪ್ಲಾಂಟ್ ಸಿಮ್ ಮತ್ತೆ ಐಒಸಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನ ಕೊಡ್ತಾ ಇದ್ರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇವತ್ತಿನ ಶುಭ ಶ್ಲೋಕನ ಹೇಳೋದಾದ್ರೆ ದೀಪ ದೇವಿ ನಮಸ್ತುಭ್ಯಂ ಮಂಗಳೇ ಪಾಪನಾಶಿನಿ ಅಜ್ಞಾನಂದಸ್ಯ ಮೇ ನಿತ್ಯಂ ಸುಜ್ಞಾನಂದೇಹಿ ಸುಪ್ರಭೆ. ಇದರ ಶ್ಲೋಕಾರ್ಥ ಸುಪ್ರಭೆಯಾದ ದೀಪದೇವಿಯೇ ನಿನಗೆ ನಮಸ್ಕರಿಸುತ್ತೇನೆ, ಮಂಗಳೆಯಾದ ನೀನು ನನ್ನ ಪಾಪವನ್ನು ನನ್ನಲ್ಲಿ ಆವರಿಸಿರುವ ಅಂಧಕಾರವನ್ನು ದೂರ ಮಾಡಿ ನಿತ್ಯವೂ ಸುಜ್ಞಾನವನ್ನು ನೀಡು. ಇದರ ಶ್ಲೋಕ ತಾತ್ಪರ್ಯ ದೇವರ ಪೂಜೆ ಅಥವಾ ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ಶ್ರೀ ಗಣಪತಿಯ ಪೂಜೆಯನ್ನು ಮಾಡಬೇಕು ಎಂಬುದು ನಮಗೆ ತಿಳಿದಿರುವ ಸಂಗತಿ. ಅದಕ್ಕಿಂತ ಮೊದಲು ಈಶಾನ್ಯ ಭಾಗದಲ್ಲಿ ಶ್ರೀಯನ್ನು ಬರೆದು ಗುರು ಪೂಜೆಯನ್ನು ಮಾಡುವುದನ್ನು ನೀವು ಗಮನಿಸಿರಬಹುದು. ವಾಸ್ತವದಲ್ಲಿ ಮೊದಲ ಪೂಜೆಯನ್ನು ಗುರುವಿಗೆ ಮಾಡುತ್ತೇವೆ. ಗುರು ಎಲ್ಲಕ್ಕಿಂತ ಮಿಗಿಲು. ಇದಕ್ಕೂ ಮೊದಲು ದೀಪವನ್ನು ಬೆಳಗಿ ಅದಕ್ಕೆ ನಮಸ್ಕರಿಸುತ್ತೇವೆ. ದೀಪವು ಜ್ಞಾನ ಮತ್ತು ಎಲ್ಲ ದೇವತೆಗಳ ಎಲ್ಲ ಶಕ್ತಿಗಳ ದಿವ್ಯ ಸ್ವರೂಪವಾಗಿದೆ. ಆದ್ದರಿಂದ ದೀಪಕ್ಕೆ ಮೊದಲ ನಮಸ್ಕಾರ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓವರ್ ಟು ಶೆಟ್ಟಿ ಸರ್. ಓಕೆ, ಥ್ಯಾಂಕ್ ಯು ರಾಕೇಶ್. ತುಂಬಾ ಚೆನ್ನಾಗಿ ಶ್ಲೋಕವನ್ನು ಹೇಳಿದ್ರಿ, ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದೀರಿ. ಸೊ ಇವತ್ತಿನ ನಾವು ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಈ 21st ಬಸ್ ಬಿಸ್ನೆಸ್ ಹೇಗಿದೆ, ಯಾವ ರೀತಿ ಇದೆ, ಹೇಗೆ ನಡೀತಾ ಇದೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತು ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ, ನಾನು ಇದು ನೇಪಾಳ್. ನೇಪಾಳ್ ಅಲ್ಲಿ ಹೋದಾಗ ನೋಡಿ, ಬಸ್ ಎದುರುಗಡೆ ನಾನು ನಿಂತಿರುವ ಸ್ಕ್ರೀನ್ ಇದು. ಸೊ ನಿಮ್ಗೆ ಗಮನದಲ್ಲಿರಿ, ಪ್ರತಿ ಒಬ್ರು ನೋಡಿ ಇದರಲ್ಲಿ ಫಾರಿನ್ ಟ್ರಿಪ್ ಮಾಡಬಹುದು. ನಾನು ಅಲ್ಲಿ 18 ಟ್ರಿಪ್ ಗಳನ್ನ ಮುಗಿಸಿದ್ದೀನಿ. ಸೊ ನೀವು ಸಹ ಪ್ರತಿಯೊಬ್ರು ಬರ್ಲಿ ಅಂತ ನಿಮ್ಗೊಂದು ವಿಷನ್ ಸಿಗ್ಲಿ ಅಂತ ಹೇಳಿ, ಸೊ ಈ ಫೋಟೋವನ್ನು ಹಾಕ್ತೀನಿ. ಇನ್ಮೇಲೆ ನಿಮ್ಗೆ ಕೆಲವು ಫಾರಿನ್ ಟ್ರಿಪ್ ಫೋಟೋಸ್ ಎಲ್ಲ ಬರ್ತಾ ಇರ್ತದೆ. ಸೊ ಯು ಕ್ಯಾನ್ ಎಂಜಾಯ್ ದಟ್, ಅಂಡ್ ಈವನ್ ದೋ ಯು ಕ್ಯಾನ್ ಆಲ್ಸೋ ಡ್ರೀಮ್ ಇಟ್. ಈಗ ಆಲ್ರೆಡಿ ರಾಕೇಶ್ ಅವರ ಯು ಡ್ರೀಮ್ ಇಟ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್ ಅಂತೇಳಿ. ಸೊ ಅದರಿಂದ ನಾವು ನೇಪಾಳದಲ್ಲಿ ಹೋದಾಗ ತುಂಬಾ ನಾವು ಎಂಜಾಯ್ ಮಾಡಿದ್ವಿ ನೇಪಾಳದಲ್ಲಿ. ಸೊ 4 ಡೇಸ್ ವೆರಿ ನೈಸ್ ಸೀನರಿ, ಬೇರೆ ಬೇರೆ ರೀತಿಯ ಅಲ್ಲಿ ಸೀನರಿಯನ್ನೆಲ್ಲ ನಾವು ನೋಡಿದ್ವಿ. ತುಂಬಾ ಒಳ್ಳೆ ಪ್ಲೇಸಸ್, ಟೂರಿಸ್ಟ್ ಸೆಂಟರ್. ಸೊ ನೀವು ಸಹ ಒಂದ್ಸಲ ನೇಪಾಳಕ್ಕೆ ಹೋಗ್ಬಹುದು. ಓಕೆ, ಸೊ ಈಗ ನಾವು ಕಮ್ ಟು ದ ಪಾಯಿಂಟ್. ಇವತ್ತಿನ ಮಾರ್ಕೆಟಿಂಗ್ ಪ್ಲಾನ್, ದಟ್ 21st ಸೆಂಚುರಿ ಬಿಸ್ನೆಸ್ ಅಲ್ಲಿ ನಿಮ್ಗೆ ಏನೇನು ಸಿಗ್ತದೆ ಅಂತ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು 21st ಸೆಂಚುರಿ ಬಿಸ್ನೆಸ್ ಅನ್ನೇ ನೀವು ಯಾಕೆ ಮಾಡ್ಬೇಕು, ಬೇರೆ ಎಷ್ಟೋ ಹೊರಗಡೆ ಕನ್ವೆನ್ಷನ್ ಮಾರ್ಕೆಟ್ ಇದೆ, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ, ಇದನ್ನ ನೀವು ತಿಳ್ಕೊಬೇಕಾಗ್ತದೆ. ನನಗೆ 20 ವರ್ಷದ ಹಿಂದೆ ಒಬ್ರು ಇದನ್ನ ಆಪರ್ಚುನಿಟಿ ಹೇಳಿದಾಗ ನನಗೆ ಫಸ್ಟಿಗೆ ಏನು ಅರ್ಥ ಆಗ್ಲಿಲ್ಲ, ಆದ್ರೂ ಕೂಡ ಅದ್ರ ಬಗ್ಗೆ ಸರಿಯಾಗಿ ತಿಳಿದು 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 ಮತ್ತೆ ಮತ್ತೆ ನನಗೆ ಅದು ಸೀರಿಯಸ್ ಆಗಿ ಆ ಬಿಸ್ನೆಸ್ ಮಾಡುವ ಹಾಗೆ ಆಯ್ತು. ಸೊ ಹಾಗಾಗಿ ಇದರಲ್ಲಿ ನಿಮ್ಗೆ 4 ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಇದರಲ್ಲಿ ಇದೆ. ಇದರಲ್ಲಿ ಫಸ್ಟ್ ಅಂತ ಹೇಳಿದ್ರೆ 100% ಮನುಷ್ಯ ಈಗ ಪ್ರತಿಯೊಬ್ರು ಯಾವ್ದೆಲ್ಲ ಒಂದು ಮಾಡ್ತಾರೆ, ಒಂದೇ ಜಾಬ್ ಮಾಡ್ತಾರೆ, ಇಲ್ಲ ಬಿಸ್ನೆಸ್ ಮಾಡ್ತಾರೆ, ಇಲ್ಲ ಪ್ರೊಫೆಷನ್ ಮಾಡ್ತಾರೆ, ಅಥವಾ ಇವ ವ್ಯವಸಾಯ ಮಾಡ್ತಾರೆ, ಅವರ ಇಂಟೆನ್ಷನ್ ಏನಿರುತ್ತೆ, ಏನು ನಾನು ಸಂಪಾದನೆ ಮಾಡ್ಬೇಕು ಅಂತ ಇರ್ತದಲ್ವಾ. ಪ್ರತಿಯೊಬ್ಬರ ಇಂಟೆನ್ಷನ್ ಅದೇ ಆಗಿರ್ತದೆ, ಸಂಪಾದನೆ ಮಾಡ್ಬೇಕು ಅಂತ. ಸೊ ಹಾಗಾಗಿ ಇದರಲ್ಲಿ ಸಹ 21st ಸೆಂಚುರಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಬಟ್ ಅಲ್ಲಿ ನಿಮ್ಗೆ ಲಿಮಿಟೆಡ್ ಇರ್ತದೆ. ಯಾವುದೇ ನೀವು ಅಗ್ರಿಕಲ್ಚರ್ ಅಲ್ಲಿ ಲಿಮಿಟ್ ನಿಮ್ಗೆ, ಯಾಕಂದ್ರೆ ನಿಮ್ ಲ್ಯಾಂಡ್ ಲಿಮಿಟ್ ಇರ್ತದೆ. ಜಾಬ್ ಜಾಬ್ ನಿಮ್ಗೆ ಟೈಮ್ ಲಿಮಿಟ್ ಇರ್ತದೆ, ಜಾಸ್ತಿ ಅಂದ್ರೆ 8 ಗಂಟೆ 15 ಗಂಟೆ ಮಾಡ್ಬೋದು, ಅದಕ್ಕಿಂತ ಮರಲೆ ಆಗ್ತದೆ ನಿಮ್ಗೆ ಸಾಧ್ಯ ಆಗುದಿಲ್ಲ. ಬಿಸ್ನೆಸ್ ಅಂತ ಹೇಳಿದ್ರೆ ನಿಮ್ದು ಒಂದು ಏರಿಯಾ ಲಿಮಿಟ್ ಇರ್ತದೆ, ಬಟ್ 21st ಸೆಂಚುರಿಯಲ್ಲಿ ಓನ್ಲಿ ಒಂದ್ ತಿಳ್ಕೊಬೇಕು, ಇಟ್ ಇಸ್ ಅನ್ಲಿಮಿಟೆಡ್. ಯಾಕೆಂದ್ರೆ ಇದು ಒನ್ ವರ್ಲ್ಡ್ ಒನ್ ಮಾರ್ಕೆಟ್, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಎಷ್ಟು ಪಾರ್ಟ್ನರ್ಸ್ ತಗೋಬಹುದು, ನೀವು ಏನಾದ್ರೂ ಪಾರ್ಟ್ನರ್ಸ್ ತಗೊಳಗೆ ಅಗ್ರಿಮೆಂಟ್ ಏನ್ ನಾಟ್ ನೆಸೆಸರಿ, ಜಸ್ಟ್ ಸ್ಪಾನ್ಸರ್ ಮಾಡಿದ್ರೆ ಆಯ್ತು. ಸೊ ಅದರಿಂದ ದಿಟ್ ಇಸ್ ಎ ಅನ್ಲಿಮಿಟೆಡ್ ಬಿಸ್ನೆಸ್, ಅದಕ್ಕೋಸ್ಕರ ಸ್ಕೈ ಇಸ್ ದ ಲಿಮಿಟ್. ಸೊ ಅದರಿಂದ ನಿಮ್ಗೆ ನೋ ಲಿಮಿಟ್ ಎಟ್ ಆಲ್, ನೀವು ಎಷ್ಟ್ ಬೇಕಾದ್ರೂ ಮಾಡಬಹುದು. ನಿಮ್ಮ ಇಲ್ಲಿ ಕೊಟ್ಟಿದ್ದಾರೆ ಸಿ, 1 ಬಂಡಲ್ ಎರಡು ಬಂಡಲ್ 3, 5, 10, 20, 50 100 ಎಷ್ಟ್ ಬೇಕಾದ್ರು, ದಟ್ ಈಸ್ ಲೆಫ್ಟ್ ಟು ಯು. ಅಷ್ಟು ನಿಮ್ಗೆ ಇದರಲ್ಲಿ ಅವಕಾಶ ಇದೆ ಅಂತ ನಾನು ಹೇಳ್ತೀನಿ. ಇದನ್ನ ಅದಕ್ಕೋಸ್ಕರ ನೀವು ಸೀರಿಯಸ್ ಆಗಿ ತಗೊಳ್ಳಿ ಈ ಬಿಸ್ನೆಸ್ ಗೆ. ಅನ್ಲಿಮಿಟೆಡ್ ಆಗಿರೋದ್ರಿಂದ ಈ ಬಿಸ್ನೆಸ್ ಅನ್ನ ಎಷ್ಟು ಬೇಕಾದ್ರೂ ದೇವರು ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ, ಇದನ್ನ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್, ನೀವು ಅದನ್ನ ಇದರಲ್ಲಿ ತಿಳ್ಕೊಬೇಕು. ಆಮೇಲೆ ಭದ್ರತೆ, ಬಿಸ್ನೆಸ್ ಇದ್ರ ಆಗ್ಲಿಲ್ಲ, ಭದ್ರತೆನೇ ಇಂಪಾರ್ಟೆಂಟ್ ಇದೆ ಅಲ್ವಾ. ಇದರಲ್ಲಿ ನಿಮ್ಗೆ ಭದ್ರತೆ ಇದೆ ಒಂದು ಲೆವೆಲ್ ತನಕ. ಒಂದು ಲೆವೆಲ್ ತನಕ ನೀವು ಒಂದು ಡೈಮಂಡ್ ಲೆವೆಲ್ ಅಥವಾ ಟ್ರಿಪಲ್ ಡೈಮಂಡ್ ಅದರ, ಅಥವಾ ನಿಮ್ಗೆ ಗೋಲ್ಡ್ ಡೈಮಂಡ್, ಕ್ರೌನ್ ಡೈಮಂಡ್ ಅಥವಾ ಕ್ರೌನ್ ಅಂಬಾಸಿಡರ್ ಹೋದ್ರೆ ಅಂತ ತಿಳ್ಕೊಳ್ಳಿ. ನಂತರ ನೀವು ಅದನ್ನ ಎಸ್ ನನಗೆ ಇಲ್ಲಿಗೆ ಸಾಕು ಅಂತ ಹೇಳಿದ್ರು ಕೂಡ ನಿಮ್ಗೂ ನಿಮ್ಮ ಫ್ಯಾಮಿಲಿಗೂ ಒಂದು 100% ಭದ್ರತೆ ಇದೆ. ಏನ್ ಮಿನಿಮಮ್ ಪರ್ಚೇಸ್ ಮಾಡಿದ್ರಾಯ್ತು, ಅದನ್ನ ಯೂಸ್ ಮಾಡಿದ್ರಾಯ್ತು, 100% ಎಷ್ಟು ದೊಡ್ಡ ಟೀಮ್ ಕಟ್ಟಿದ್ರೆ ಅಷ್ಟು ಟೀಮ್ ಇದ ಹಣ ನಿಮ್ಗೆ 100% ಬರ್ತದೆ. ನಿಮ್ ನಂತರ ನೀವು ಯಾರಿಗೆ ನಾಮಿನಿ ಮಾಡಿದ್ರೆ ಅವ್ರಿಗೆ ಹೋಗ್ತದೆ, ನಂತರ ಅದು ಆಟೋಮೆಟಿಕಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಜನರೇಷನ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ಕಾಲ್ಡ್, ಅದಕ್ಕೋಸ್ಕರ ನೀವು ಈ 21st ಸೆಂಚುರಿ ಬಿಸ್ನೆಸ್ ಅನ್ನ ಮಾಡ್ಬೇಕಂತ ಹೇಳ್ತೇನೆ. ನೆಕ್ಸ್ಟ್ ನಿಮ್ಗೆ ಟೈಮ್.
ಇವತ್ತೆಷ್ಟು ಜನರಿಗೆ ಟೈಮ್ ಇದೆ ಹೇಳಿ? ಜನ ಹರಿ ವರಿ ಕರಿಯಲಿದ್ದಾರೆ, ಯಾರಿಗೂ ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಕೆಲಸ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಫ್ಯಾಮಿಲಿ ಜೊತೆಗೆ ಎಂಜಾಯ್ಮೆಂಟ್ ಟೈಮ್ ಇಲ್ಲ, ಸೋಷಿಯಲ್ ವರ್ಕ್ ನೋ ಟೈಮ್. ಪ್ರತಿಯೊಬ್ಬರಿಗೂ ಅವ್ರ ಇವರೆಲ್ಲ ಪ್ರತಿಯೊಬ್ಬರಿಗೂ ಬ್ಯುಸಿಯಲ್ಲಿದ್ದಾರೆ. ಬ್ಯುಸಿ ಯಾಕಂದ್ರೆ ನಮ್ಮ ಹೆಕ್ಟಿಕ್, ಅಷ್ಟು ಕಾಂಪಿಟೇಷನ್ ಅಲ್ಲಿ ನಾವಿದ್ದೀವಿ, ನಮ್ಗೆ ಅಷ್ಟು ಪ್ರಾಬ್ಲಮ್ ಅಲ್ಲಿ ಇದೀವಿ. ಸೊ ನಿಮ್ಗೆ ಈ ಫ್ರೀಡಮ್ ಬೇಕು, ಟೈಮ್ ಫ್ರೀಡಮ್ ಬೇಕು. ಜಸ್ಟ್ 2 to 5 years ಡಿಸೈಡ್ ಮಾಡಿ, 5 ವರ್ಷ ಮಾಡಿ, ನಂತರ ಆರಾಮ್. ಇವತ್ತು ನೋಡಿ ಟೈಮ್ ಇಲ್ಲ, ಏನ ಎಲ್ಲೆಲ್ಲೋ ಹೊರಗಡೆ ಯಾವ ದೇಶಕ್ಕೆಲ್ಲ ಹೋಗಿ ದುಡಿತಾ ಇದ್ದಾರೆ. ಅವ್ರು ತಪ್ಪಂತ ನಾನು ಹೇಳುದಿಲ್ಲ, ಆದ್ರೆ ದುಡಿಮೆ, ಆದ್ರೆ ಏನ್ ಮಾಡುದು, ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಗೆ ಸ್ಪೇರ್ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಇಲ್ಲ. ಆದ್ರೆ ಈ 21st century DXN ಬಿಸ್ನೆಸ್ ಅಲ್ಲಿ 100% ನಿಮ್ಗೆ ಟೈಮ್, ನೀವು ಫ್ರೀಡಮ್ ಅನ್ನ 100% ತಗೊಳ್ಳಿಕ್ಕೆ ಒಂದು ಅವಕಾಶ ಇದರಲ್ಲಿ 100 to 100 ಇದೆ ಅಂತ ಹೇಳ್ತೇನೆ. ಅದರ ಜೊತೆಗೆ ನಿಮ್ಗೆ ಹೆಲ್ತ್. ಇವತ್ತೆಷ್ಟೋ ಜನ ಹೊರಗಡೆಯಲ್ಲಿ ನನ್ನೆಲ್ಲ ಜಾಬ್ ಇರ್ಬೋದು, ಬಿಸ್ನೆಸ್, ಪ್ರೊಫೆಷನ್, ಅಗ್ರಿಕಲ್ಚರ್ ಹಿಂದೆ ಹೋಗ್ತಾ ಇದ್ದಾರೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಹೆಲ್ತ್ ಅನ್ನ ಬಿಟ್ಟು ಬಿಡ್ತಾ ಇದ್ದಾರೆ. ಎಲ್ಲ ಕೆಮಿಕಲ್ ಅನ್ನ ಅದನ್ನ ನೋಡೋ ಮುಂದೆ ಕೆಮಿಕಲ್ ಪ್ರಾಡಕ್ಟ್ ಅನ್ನ ತಗೊಂಡು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಆಮೇಲೆ ಒಂದ್ ಲೆವೆಲ್ ಅಲ್ಲಿ 40-50 ವರ್ಷದಲ್ಲಿ ಏನೋ ಒಂದ್ ಸ್ವಲ್ಪ ಹಣ ಮಾಡಿರ್ತಾರೆ, ಆದ್ರೆ ಅಷ್ಟೊತ್ತಿಗೆ ಅವ್ರ ಆರೋಗ್ಯ ಕೆಟ್ಟೋಗಿರ್ತದೆ. ಆಟೋಮೆಟಿಕ್ ಏನಾಗ್ತದೆ, ಆ ಏನೇನ್ ದುಡ್ದಿದ್ದಾರೆ ಅದನ್ನೆಲ್ಲ ಆಸ್ಪತ್ರೆ, ಡಾಕ್ಟರ್, ಡ್ರಗ್ ಅಂತ ಹಾಕಿ ಮತ್ತೆ ಹೋಗ್ಬಿಡ್ತಾರೆ. ದಿಸ್ ಇಸ್ ದ ಸಿಚುವೇಶನ್ ಔಟ್ ಸೈಡ್. ಸೊ ನೀವು ಇದರಿಂದ ಹೊರತಾಗಿರ್ಬೇಕಾದ್ರೆ ಈ 21st century ಇದು ನಿಮ್ಗೆ 100% ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಸಿಗ್ತದೆ. ನೀವು ಅದಕ್ಕೆ ನೀವು ಇವತ್ತೇ ಪ್ಲಗ್ ಆಗಿ ಅಂತ ನಾನು ಹೇಳ್ತೀನಿ. ಹೇಗೂ ನೀವು ಬಂದಿದ್ದೀರಿ, ಜಸ್ಟ್ ಸೀರಿಯಸ್ ಆಗಿ ತಿಳ್ಕೊಳ್ಳಿ, ಇದು ಏನ್ ಬಿಸ್ನೆಸ್ ಏನಂತ ತಿಳ್ಕೊಳ್ಳಿ, ಮತ್ತೆ ನೋಡೋಣ ಮುಂದೆ. ಸೊ ಅದ್ರ ಜೊತೆಗೆ ಇದರಲ್ಲಿ ಇಟ್ ಇಸ್ ಎ ಮೋರ್ ದ್ಯಾನ್ ಬಿಸ್ನೆಸ್ ಅಂತ ಹೇಳ್ತಾರೆ. ಇಟ್ ಇಸ್ ಎ ಮೋರ್ ದ್ಯಾನ್ ಬಿಸ್ನೆಸ್. ವಾಟ್ ಇಸ್ ದಿಸ್ ಮೋರ್ ದ್ಯಾನ್ ಬಿಸ್ನೆಸ್? ಸೊ ಇದರಲ್ಲಿ ನಿಮ್ಗೆ ಈಗ ನೋಡಿ, ನಾವು ಇಲ್ಲಿ ಸ್ಪೀಚ್ ಮಾಡ್ತಾ ಇದ್ರೆ ನೀವು ಕೇಳ್ತಾ ಇದ್ದೀರಿ. ಯಾರಿಗಾದ್ರೂ ಒಂದು ಅವಕಾಶ ಇದೆಯಾ, ಬೆಳಿಗ್ಗೆ 7 ಗಂಟೆಗೆ ಬಂದು ನೀವು ಇಷ್ಟು ಜನ ಕುತ್ಕೊಂಡು ಕೇಳ್ತೀರಿ, ನೀವು ಸ್ಪೀಚ್ ಮಾಡ್ಬೋದು, ಒಳ್ಳೆ ಅವಕಾಶ ಅಲ್ಲ? ಎಷ್ಟೋ ಜನರಿಗೆ ನೋಡಿ, ನಿಮ್ಮ ಎಜುಕೇಶನ್ ನ ನೀವು ದಾರಿ ಅರಿಬಹುದು. ಎಷ್ಟು ಜನ ಎಜುಕೇಶನ್ ಕೊಡ್ಲಿಕ್ಕೂ ಅದಕ್ಕೆ ಹಣ ಕೊಟ್ಟು ಹೋಗ್ಬೇಕಾಗ್ತದೆ. ನಿಮ್ ಒಂದು ಟ್ರೈನಿಂಗ್ ಹೋಗ್ಬೇಕು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಲ್ಲ ಶಿವಕೇರ್ ಅವರದ್ದು ದೊಡ್ಡ ದೊಡ್ಡ ಅವ್ರದ್ದೆಲ್ಲ ಇರ್ತದೆ. ಸೊ ಒಂದು ಪ್ರೋಗ್ರಾಮ್ಗೆ 3,000, 5,000, 10,000. ಸೊ ದಟ್ ಈಸ್ ಅಫ್ ಕೋರ್ಸ್ ಅವ್ರು ಕಲ್ತಿರ್ತಾರೆ, ಅವ್ರು ಮಾಡಿರ್ಬೋದು, ಅದು ನಾನು ಅಲ್ಲ ಅಂತ ಹೇಳುದಿಲ್ಲ. ಬಟ್ ಯು ಕ್ಯಾನ್, ನಿಮ್ಮ ವಾಟ್ ಯು ಥಿಂಕ್ ವಾಟ್ ಯು ಆರ್, ನೀವು ದೊಡ್ಡ ಲೀಡರ್ ಆಗ್ಬೋದು, ನಿಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡ್ಬೋದು, ನೀವೊಂದು ಡಿಸ್ಟ್ರಿಕ್ಟ್ ಲೀಡರ್ ಆಗ್ಬೋದು, ಅಥವಾ ಸ್ಟೇಟ್ ಲೀಡರ್ ಆಗ್ಬೋದು, ಅಥವಾ ಇಡೀ ಇಂಡಿಯಾಕ್ಕೆ ಲೀಡರ್ ಆಗ್ಬೋದು, ಇಂಟರ್ನ್ಯಾಷನಲ್ ಲೀಡರ್ ಆಗ್ಬೋದು. ಇಟ್ಸ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಅಂದ್ರೆ ಒನ್ ವರ್ಲ್ಡ್ ಒನ್ ಮಾರ್ಕೆಟ್, ಡಿಎಕ್ಸ್ಎನ್ ವರ್ಲ್ಡ್ ವೈಡ್ ಅಲ್ಲಿ ಇದೆ. ಎಲ್ಲಿ ಬೇಕಾದ್ರೂ ಹೋಗಿ ನೀವು ಬಿಸ್ನೆಸ್ ಅನ್ನು ಮಾಡ್ಬೋದು, ಅಥವಾ ಕಂಪನಿ ಥ್ರೂ ಸ್ಪೀಕರ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಅದಕ್ಕೂ ನೀವು ಹೋಗಿ ಬರ್ಬೋದು. ದಟ್ ಈಸ್ ದ ಥಿಂಗ್. ನೆಕ್ಸ್ಟ್ ಲೀಗಲ್ ವ್ಯಾಲ್ಯೂಸ್. ಯಾವುದೇ ಒಂದು ಮಾಡ್ಬೇಕಾದ್ರೆ ನಿಮ್ಗೆ ಲೀಗಲ್ಸ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಇದೆ. ಲೀಗಲ್ ವ್ಯಾಲ್ಯೂಸ್, ಇದು ಲೀಗಲ್ ವ್ಯಾಲ್ಯೂಸ್ ಸಹ ಕೌಂಟ್ ಆಗ್ತದೆ. ಸೊ ಯಾರಿಗೂ ಒಂದು ನೋಡಿ, ಪ್ರತಿ ಒಂದು ಕಂಪನಿ ಏನ್ ಕೊಡ್ತದೆ, ನಿಮ್ಗೆ ಬಿಲ್ ಆಗಿ ಬರ್ತದೆ, ನೀವು ಬಿಲ್ ಆಗಿನೇ ತಗೊಳ್ತೀರಿ. ಯಾರಿಗೊಂದು ಮೋಸ ಇಲ್ಲ, ಸರ್ಕಾರಕ್ಕಾಗ್ಲಿ ಜನರಿಗಾಗ್ಲಿ ಒಂದು ಮೋಸ ವಂಚನೆ ಇಲ್ಲ. ಇವತ್ತು ಹೊರಗಡೆ ಮಾರ್ಕೆಟ್ ಅಲ್ಲಿ ಎಲ್ಲ ನಿಮ್ಗೆ ಗೊತ್ತಿದೆ, ಎಲ್ಲ ಫೇಕ್ ಡ್ರಗ್ಸ್ ಬರ್ತದೆ, ಎಲ್ಲ ಡುಪ್ಲಿಕೇಟ್ ಡ್ರಗ್ಸ್ ಬರ್ತದೆ, ಡುಪ್ಲಿಕೇಟ್ ಪ್ರಾಡಕ್ಟ್ ಬರ್ತದೆ, ಎಲ್ಲದರಲ್ಲೂ ಮಿಕ್ಸ್ ಆಗಿರ್ತದೆ. ಸೊ ಎಷ್ಟು ಪ್ರಾಬ್ಲಮ್ ಇಲ್ಲಿ. ಆತರ ನಿಮ್ಗೆ 100% ಯಾವ್ದು ಇರೋದಿಲ್ಲ, ಕ್ಲಿಯರ್ ಕಟ್ ಇರ್ತದೆ. ನೆಕ್ಸ್ಟ್ ದ ಮಾರಲ್ ವ್ಯಾಲ್ಯೂ. ವಾಟ್ ಇಸ್ ಮಾರಲ್ ವ್ಯಾಲ್ಯೂ? ಈಗ ನಮ್ಮ ಪ್ರಾಡಕ್ಟ್ ಅನ್ನ ನೀವು ಕೊಡ್ತೀರಿ, ಯಾವಾಗ್ಲೂ ನೀವು ಥಿಂಕ್ ಮಾಡ್ಬೇಕು ಅವರಿಗೆ ಒಳ್ಳೇದಾಗ್ಲಿ ಅಂತ. ಎಷ್ಟೋ ಜನರಿಗೆ ನೋವು, ಸಂಕಟ, ಪ್ರಾಬ್ಲಮ್ ಅಲ್ಲಿ ಇರ್ತಾರೆ. ಸೊ ಅವರಿಗೆ ನೀವು ಈ ಪ್ರಾಡಕ್ಟ್ ಅನ್ನ ಕೊಟ್ಟಾಗ ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೇ ಕೊಡ್ತಾ ಹೋಗಿ. ಆವಾಗ ನೋಡಿ ಅವರಿಗೂ ಒಳ್ಳೇದಾಗ್ತದೆ, ಅವ್ರ ಆಶೀರ್ವಾದ ಸಿಗ್ತದೆ. ಅದೇ ಮಾರಲ್. ಇದರಲ್ಲಿ ಒಂದು ಮೊರಾಲಿಟಿ ಇದೆ, ಮಾರಲ್ ಇದೆ. ಆ ಮಾರಲ್ನೆಸ್ ನಿಮ್ಗೆ ಸಿಗ್ತದೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀತಿ ಇದೆ ಅಂತ ಹೇಳ್ತಾರೆ, ನಿಯಮ ಇದೆ. ಯಾರಿಗೊಂದು ಮೋಸ ವಂಚನೆ ಆಗುದಿಲ್ಲ, ಅವರ ಆಶೀರ್ವಾದದಿಂದ ನೀವು ಹಣ ಮಾಡ್ತಾ ಹೋಗ್ತಾ ಇರ್ತೀರಿ. ದಟ್ ಇಸ್ ದ ಥಿಂಗ್. ನೆಕ್ಸ್ಟ್ ದ ಫ್ಯಾಮಿಲಿ ವ್ಯಾಲ್ಯೂ. ಸೊ ಇವತ್ತು ನಾವು ನೋಡಿ, ಮನೆ ಒಳಗಡೆ ಇದೆ, ಮೈ ಹೋಮ್ ಮೈ ಶಾಪ್ ಓಪನ್ ಮಾಡಿ ಆಗಿದೆ. ನೀವು ಮನೆಯಲ್ಲೇ ಕುತ್ಕೊಂಡು ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಮಾಡ್ಬೋದು. ಮನೆಯಲ್ಲೇ ಕುತ್ಕೊಂಡು ನೀವು ಇಡೀ ಡಿಸ್ಟಿಕ್ ಅಲ್ಲಿ ಮಾಡ್ಬೋದು, ಮನೆಯಲ್ಲೇ ಕುತ್ಕೊಂಡು ನೀವು ಇದೇ ಸ್ಟೇಟ್ ಅಲ್ಲಿ ಮಾಡ್ಬೋದು, ಇಡೀ ಇಂಡಿಯಾದಲ್ಲಿ ಮಾಡ್ಬೋದು, ಇಡೀ ವರ್ಲ್ಡ್ ಅಲ್ಲಿ ಮಾಡ್ಬೋದು. ಯಾಕೆಂದ್ರೆ ಮನೆಯವ್ರನ್ನ ಸೇರಿಸ್ಕೊಂಡು ಈ ಬಿಸ್ನೆಸ್ ಮಾಡುವಂತದ್ದು. ಇದು ಅವಕಾಶ ಇದೆಯಲ್ಲ, ಇಬ್ಬರಿಗೂ ಅವಕಾಶ ಇದೆ. ಸೇಮ್ ಅವಕಾಶ ಇಬ್ಬರಿಗೂ ಇದೆ. ಫ್ಯಾಮಿಲಿ ವ್ಯಾಲ್ಯೂ ಅನ್ನ ಇದು ತುಂಬಾ ಜಾಸ್ತಿ ಮೇಲೆ ತರ್ತದೆ ಅಂತ ಹೇಳ್ತದೆ. ಆ ರೀತಿಯಲ್ಲಿ ಗಂಡ ಹೆಂಡತಿ ಸೇರಿಸಿ ಬಿಸ್ನೆಸ್ ಮಾಡಿದ್ರೆ 1+1 = 2 = 11. ಸಿನರ್ಜಿಕಲ್ ಇಫೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇದು ಫ್ಯಾಮಿಲಿಯ ವ್ಯಾಲ್ಯೂ ಅನ್ನ ಜಾಸ್ತಿ ಮಾಡ್ತಾರೆ. ಫ್ಯಾಮಿಲಿ ವ್ಯಾಲ್ಯೂ ಅವರ ಸಂಬಂಧಗಳನ್ನ ಜಾಸ್ತಿ ಮಾಡ್ತದೆ. ಅವರ ಏನು ಡ್ರೀಮ್ಸ್ ಅನ್ನ, ಇಬ್ಬರ ಡ್ರೀಮ್ಸ್ ಅನ್ನು ರಿಯಲೈಸ್ ಮಾಡ್ಲಿಕ್ಕೆ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ನಾನು ನಂಬಿದ್ದೇನೆ. ಸೊ ಲಾಸ್ಟ್ ಅಂತ ಹೇಳಿದ್ರೆ, ಹೆಲ್ದಿ ವ್ಯಾಲ್ಯೂ ಬೇಸ್ಡ್ ರಿಲೇಶನ್ಶಿಪ್. ಅಂದ್ರೆ ನಾವು ಜನರಿಗೆ ಆರೋಗ್ಯವನ್ನು ಕೊಡ್ತೀವಿ, ಆರೋಗ್ಯದಿಂದ ನಿಮ್ಗೆ ಇದನ್ನ ಹಣವನ್ನ ಸಂಪಾದನೆ ಮಾಡ್ತೀವಿ. ಅದಕ್ಕೊಂದು ಆ ರಿಲೇಶನ್ಶಿಪ್ ಗೆ ನಿಮ್ಗೆ ಯಾರ ಹತ್ರ ಹೋಗಿ ರಿಯಾಕ್ಷನ್ ಕೊಟ್ಟು ಅವ್ರು ಬನ್ನಿ ಕುತ್ಕೊಳ್ಳಿ ಕಾಫಿ ಕುಡಿದ್ರಿ ಊಟ ಮಾಡಿ ಅಂತ ಹೇಳ್ತಾರೆ ಇವತ್ತು ಅಲ್ವಾ? ಸೊ ಅಂತ ಒಂದು ಬಿಸ್ನೆಸ್ ಅಲ್ಲಿ ನೀವಿದ್ದೀರಿ, ನಿಮ್ಮ ಮೈಂಡ್ ಅನ್ನ ಓಪನ್ ಮಾಡಿ. ಇಟ್ ಇಸ್ ಎ ಮೋರ್ ದ್ಯಾನ್ ಮನಿ ಅಂತ ಹೇಳ್ತೀವಿ. ಓಕೆ. ಸೊ ಬಟ್ ಹೊರಗಡೆ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ವಾಟ್ ಇಸ್ ದ ರಿಯಾಲಿಟಿ? ರಿಯಾಲಿಟಿ ಅಂತ ಹೇಳಿದ್ರೆ, ಯಾರಿಗೂ ಸೆಕ್ಯೂರಿಟಿ ಇಲ್ಲ, ಯಾರಿಗೂ ಆರೋಗ್ಯ ಇಲ್ಲ, ಫ್ರೀಡಮ್ ಇಲ್ಲ,
ಈ ರೀತಿಯಲ್ಲಿ ಪ್ರಾಬ್ಲಮ್ ಅಲ್ಲಿ ಟೈಮ್ ಇಲ್ಲ, ಜನರ ಹತ್ರ ಹಣದ ಪ್ರಾಬ್ಲಮ್ ಇದೆ ಅಲ್ವಾ, ಎಲ್ಲಿ 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 ಪೀಸ್ ಆಫ್ ಮೈಂಡೇ ಇಲ್ಲ. ಈ ರೀತಿಯಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಟೆನ್ಷನ್ ಮ್ಯಾಕ್ಸಿಮಮ್ ಜನರಿಗೆ. ಇವತ್ತು ಪ್ರಾಬ್ಲಮ್ ಎಲ್ಲಿ ಬರ್ತದೆ ನಿಮ್ಗೆ? ಟೆನ್ಷನ್ ಓರಿಯೆಂಟೆಡ್ ಪ್ರಾಬ್ಲಮ್. 70-80% ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳ್ತದೆ ಮನುಷ್ಯನಿಗೆ ಕಾಯಿಲೆ ಬರೋದು ಸುಮಾರು 75% ಜನರಿಗೆ ಟೆನ್ಷನ್ ಓರಿಯೆಂಟೆಡ್ ಡಿಸೀಸ್. ಅದಕ್ಕೋಸ್ಕರ ಇವತ್ತು ನೋಡಿ ಎಷ್ಟು ಜನರಿಗೆ ಬಿ ಪಿ, ಶುಗರ್ ಅಥವಾ ಕ್ಯಾನ್ಸರ್ಸ್, ಥೈರಾಯ್ಡ್ಸ್, ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತದೆ, ಒಂದಕ್ಕೊಂದು ಲಿಂಕ್ ಇರ್ತದೆ, ಅದರಿಂದಾಗಿ ಈ ಪ್ರಾಬ್ಲಮ್ ಬರ್ತದೆ ನಿಮಗೆ. ಸೊ ಅದರಿಂದ ಜಸ್ಟ್ ಯೋಚನೆ ಮಾಡಿ, ಇದೆಲ್ಲ ಬೇಡ ಅಂತ ಹೇಳಿದ್ರೆ, ಇದರಿಂದ ಹೊರಗೆ ಇರ್ಬೇಕಂತ ಹೇಳಿದ್ರೆ, ನಮ್ಮ ಈ 21st century ಬಿಸ್ನೆಸ್ ಅನ್ನ ಒಂದು ಓಪನ್ ಮೈಂಡ್ ಅಲ್ಲಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ ಹೇಗೆ ಅಂತೇಳಿ. ದ ಫ್ಯೂಚರ್, ಸೊ ವಾಟ್ ಈಸ್ ದ ಫ್ಯೂಚರ್ ಇಲ್ಲಿ ನಿಮ್ಗೆ. ವಿ ಮಿಸ್ ಟು ಸೀ ದ ಆಲ್ಟರ್ನೇಟಿವ್ ಆಪ್ಷನ್ ಟು ಫೇಸ್ ದ ರಿಯಾಲಿಟಿ. ಅಂದ್ರೆ ನಮ್ಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ಆದ್ರೆ ನಮ್ಗೆ ಯಾವ್ದು ಅವಕಾಶ ಇಲ್ಲ, ಆಲ್ಟರ್ನೇಟಿವ್ ಇಲ್ಲ. ಏನಾದ್ರೂ ಇದ್ರೆ ನಾವು 100% ನೋಡ್ಲಿಕ್ಕೆ ರೆಡಿ ಇದ್ದೀವಿ. ಫ್ಯೂಚರ್ ಯಾರಾದ್ರೂ ಹೇಳೋರು ಇಲ್ಲ ನಮ್ಗೆ, ನಿಮ್ಗೆ ಹೇಳೋರು ಬೇಕಲ್ಲ. ಯಾರು ಈಗ ಗೊತ್ತಿದೆ ಈಗ ನಿಮ್ ಕಡೆ ಹಣ ಇದೆ ಅಂದ್ರೆ ಯಾರಿಗೆ ಗೊತ್ತಿದೆ? ಅಥವಾ ನಿಮ್ ಕಡೆ ಒಂದು ಒಳ್ಳೆ ಗುಣ ಇದೆ ಅಂದ್ರೆ ಹೇಗೆ ಗೊತ್ತಿದೆ? ಅಥವಾ ನೀವೊಂದು ಸಿಂಗರ್ ಅಂದ್ರೆ ಹೇಗೆ ಗೊತ್ತಾಗ್ತದೆ? ಸೊ ನೀವು ಜಸ್ಟ್ ಅವರಿಗೆ ತಿಳಿಸ್ಬೇಕು ನನ್ನ ಹತ್ರ ಈ ಕೆಪಾಸಿಟಿ ಇದೆ ಅಂತ. ಸೊ ಈಗ ಅದಕ್ಕೆ ಹೇಳುದು, ಈ ಕೆಪಾಸಿಟಿ, ಈ ಆಲ್ಟರ್ನೇಟಿವ್ ಆಪ್ಷನ್ ನಮ್ಮ ಹತ್ರ ಇದೆ, ನೀವು ಜನರಿಗೆ ಇದನ್ನ ತಿಳಿಸುವರಾಗ್ಬೇಕು. ತಿಳಿಸಿದ್ರೆ ಮಾತ್ರ ಅವರಿಗೆ ಅದ್ರ ವಿಷಯ ಗೊತ್ತದೆ. ವಾಟ್ ಇಟ್ ದರ್ ಈಸ್ ಎ ವೇ, ಯಾವ್ದು ಹಾಗಾದ್ರೆ ಅದ್ರ ಬಗ್ಗೆ ನಾವು ಥಿಂಕ್ ಮಾಡೋಣ. ಯಾವ್ದ್ರಿಂದ ನೋಡ್ಕೊಳ? ನೋ ಕ್ಯಾಪಿಟಲ್. ಇದರಲ್ಲಿ ದೊಡ್ಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬರುವುದಿಲ್ಲ ನಿಮ್ಗೆ. ಈಗ ಲಕ್ಷಗಟ್ಟಲೆ ನೀವು ಹಣ ಹಾಕ್ಬೇಕಂತ ಏನಿಲ್ಲ, ಯಾವುದೇ ಒಂದು ಬಿಸ್ನೆಸ್ ಅಂದ್ರೆ ಕೂಡಲೇ ಕ್ಯಾಪಿಟಲ್ ಬರ್ತದೆ. ಸೊ ನೀವು ನೆಕ್ಸ್ಟ್ ಅಂತ ಹೇಳಿದ್ರೆ ಟೈಮ್, ನಿಮ್ಮ ಟೈಮ್ ಅಲ್ಲಿ ನೀವು ಈ ಬಿಸ್ನೆಸ್ ಮಾಡುವಂತಹದ್ದು ಯಾವ ಟೈಮಿಗೆ ನೀವು ಚೆಕ್ ಮಾಡ್ಕೊಳ್ತೀರೋ ಆವಾಗ ಮಾಡ್ಬೋದು. ನಿಮ್ಮ ಜಾಬ್ ಜೊತೆಗೆ, ನಿಮ್ಮ ಬಿಸ್ನೆಸ್ ಜೊತೆಗೆ, ನಿಮ್ಮ ವೃತ್ತಿ ಜೊತೆಗೆ, ನಿಮ್ಮ ವ್ಯವಸಾಯದ ಜೊತೆಗೆ ನೀವು ಇದನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ನಿಮ್ಗೆ. ನೆಕ್ಸ್ಟ್ ಅಂತ ಹೇಳಿದ್ರೆ, ಡೂ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್, ದಟ್ ಲೆಫ್ಟ್ ಯು. ನೀವು ಸ್ಟಾರ್ಟ್ ವಿತ್ ಎ ಪಾರ್ಟ್ ಟೈಮ್ ಸ್ಟಾರ್ಟ್ ಮಾಡಿ, ಯಾಕೋ ನಿಮ್ಗೆ ಏನೋ ವೃತ್ತಿಯಲ್ಲಿ ಇರ್ತೀರಿ ನೀವು, ನೀವೊಂದು ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಅಂತ ಹೇಳಿದ್ರೆ, ಅದನ್ನ ನಿಮ್ಗೆ ಏನಾದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ, ಓ ಇದನ್ನ ಮಾಡ್ಬೋದು ಅಂತ ಹೇಳಿದ್ರೆ, ದೆನ್ ಯು ಕ್ಯಾನ್ ಡಿಸೈಡ್ ಫುಲ್ ಟೈಮ್, ಬಿ ಯುವರ್ ಓನ್ ಬಾಸ್. ಇವತ್ತು ಎಷ್ಟೋ ಜನ ಅಂತ ಹೇಳಿದ್ರೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಬಾಸ್ ಪ್ರಾಬ್ಲಮ್, ಬಾಸ್ ಪ್ರಾಬ್ಲಮ್ ಅಂತ ಹೇಳಿಕ್ ಆಗುದಿಲ್ಲ ನಾವು. ಯಾಕೆಂದ್ರೆ ಅವರು ಬದುಕಬೇಕಾದ್ರೆ ಅವರು ಆ ಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಡಿಪೆಂಡ್ ಆಗ್ಲೇಬೇಕು, ನಾವು ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಆಗುದಿಲ್ಲ. ಬಟ್ ಇಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಅನ್ನ ಮಾಡು ಅಂತ ನಿಮ್ಗೆ ಇದು ಇಂಡಿಪೆಂಡೆಂಟ್ ಬಿಸ್ನೆಸ್ ಇದು. ಸೊ ಅದರಿಂದ ನಿಮ್ಗೆ ಯಾರು ಇಲ್ಲಿ ಬಾಸಿಸಮ್ ಇಲ್ಲ, ಯು ಆರ್ ದ ಓನರ್, ಯು ಆರ್ ಎ ಕಂಪನಿ ಪಾರ್ಟ್ನರ್. ಅದರಿಂದ ನಿಮ್ಮ ಚಾನ್ಸ್ ಇದೆ, ಅದರಿಂದ ನಿಮ್ಗೆ ವಿಲ್ ಓನ್ಲಿ ಬೇಕಂದ್ರೆ ನಿಮ್ಗೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಯೆಸ್ ಎನ್ ಐ ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್. ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ. ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ನಿಮ್ಗಿದೆ, ಈ ಆಪ್ಷನ್ ಅಲ್ಲಿ ನೀವು ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗ್ತದೆ. ಸೊ ಈ ಇಂಡಸ್ಟ್ರಿಗೆ ಏನ್ ಹೇಳ್ತಾರೆ, ಈ ಇಂಡಸ್ಟ್ರಿಗೆ ಏನಂತ, ಇದಕ್ಕೆ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಅಂತ ಹೇಳ್ತಾರೆ. ಇಸ್ ಒನ್ ಆಫ್ ದ ಬಿಗ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್, ಇಸ್ ಕಾಲ್ಡ್ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ. ಈ ಇಂಡಸ್ಟ್ರಿಯಲ್ಲಿ ನೀವು ಎಷ್ಟು ಬೇಕಾದ್ರೂ ನೀವು ಸಂಪಾದನೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗ್ತದೆ. ಎಷ್ಟು, ಇಟ್ಸ್ ಎ ವೆರಿ ಬಿಗ್ ಇಂಡಸ್ಟ್ರಿ. ಓಕೆ ಓಕೆ, ವೈ ನೆಟ್ವರ್ಕ್ ಮಾರ್ಕೆಟಿಂಗ್, ಆ ಇಂಡಸ್ಟ್ರಿಯ ಟ್ರೆಂಡ್ ಹೇಗಿದೆ, ಈಗ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಟ್ರೆಂಡ್. ಸೊ ಇದರಲ್ಲಿ ನಿಮ್ಗೆ ಪ್ರೊಫೆಸರ್ ಡಾಕ್ಟರ್ ಚಾರ್ಲ್ಸ್ ಕಿಂಗ್ ಅವರು ದ ನ್ಯೂ ಪ್ರೊಫೆಷನಲ್ಸ್ ಅಂತ ಒಂದು ಬುಕ್ ಬರೆದಿದ್ದಾರೆ. ನೀವು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಆ ಬುಕ್ ಅನ್ನ ಓದಿ, ಈ ಇಂಡಸ್ಟ್ರಿ ಬಗ್ಗೆ ನಿಮ್ಗೆ ತುಂಬಾ ಅರ್ಥ ಆಗ್ತದೆ. ಅದರಲ್ಲಿ ಇನ್ನೊಂದು ಇನ್ಸ್ಟಿಟ್ಯೂಷನ್ ಇದೆ, ದಟ್ ಇಸ್ ಕಾಲ್ಡ್ ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್. ಅವ್ರು ಹೇಳ್ತಾರೆ, ಸಾಧಾರಣ ನಿಮ್ಗೆ 1900 ಅಲ್ಲಿ ಸುಮಾರು 48 million ಡಿಸ್ಟ್ರಿಬ್ಯೂಟರ್ಸ್ ಇದ್ರಂತೆ. ಅದೇ ನಿಮ್ಗೆ 2020 ಬಂದಾಗ ನಿಮ್ಗೆ ಈಗ 200 million ನ್ಯೂ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ದಾರೆ. ಅಷ್ಟು ನ್ಯೂ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಅಂದ್ರೆ 416%. ಮೆಗಾ ಗ್ರೋತ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಅಷ್ಟು ಫಾಸ್ಟ್ ಈ ಇಂಡಸ್ಟ್ರಿ ಬೆಳೀತಾ ಇದೆ. ಅದಕ್ಕೋಸ್ಕರ ನಾನು ಹೇಳೋದು, ಈ ಇಂಡಸ್ಟ್ರಿನ ಫಸ್ಟ್ ನೀವು ತಿಳ್ಕೊಳ್ಳಿ. ನಾನು ಹೇಳೋದಕ್ಕೆ ಬೇಕಾದಷ್ಟು ನಿಮ್ಗೆ ಗೂಗಲ್ ಅಲ್ಲಿ ಹೋಗ್ಬೋದು, ಯೂಟ್ಯೂಬ್ ಅಲ್ಲಿ ಹೋದ್ರು ಬೇಕಾದಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತದೆ. ಜಸ್ಟ್ ನೀವು ಅದನ್ನ ತಿಳ್ಕೊಂಡ್ರೆ ನೀವು ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬಹುದು ಅಂತ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಇನ್ನೊಂದು ಸ್ಲೈಡ್ ಅಲ್ಲಿ ನೀವು ಕಾಣ್ತದೆ, ವೈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ಸೇಲ್ಸ್ ಟ್ರೆಂಡ್ ನೋಡೋಣ. ಓಕೆ, ಸೇಲ್ಸ್ ಟ್ರೆಂಡ್ ಅಲ್ಲಿ ನಿಮ್ಗೆ ಹೋದಾಗ ಓಕೆ,
ಇದರಲ್ಲಿ ನಿಮ್ಗೆ 2000 ಅಲ್ಲಿ ಕಾಣ್ತಾ ಇದೆ ಸ್ಲೈಡ್ ಅಲ್ಲಿ ನಿಮ್ಗೆ 88 ಬಿಲಿಯನ್ ಗ್ಲೋಬಲ್ ಸೇಲ್ಸ್ ಇತ್ತಂತ. ಯಾವಾಗ ಇದು 2000 ಅಲ್ಲಿ, ಈಗ ಯಾವಾಗ 2020 ಅಲ್ಲಿ ಎಷ್ಟಾಯ್ತು, 88 ಬಿಲಿಯನ್ ಇಂದ 1 ಟ್ರಿಲಿಯನ್ ಅಂದ್ರೆ 1000 ಬಿಲಿಯನ್, 1000 ಬಿಲಿಯನ್, 88 ಬಿಲಿಯನ್ ಇದ್ದದ್ದು ಜಸ್ಟ್ ನಿಮ್ಗೆ ಒಂದು 20 ಇಯರ್ಸ್ ಅಲ್ಲಿ 1000 ಬಿಲಿಯನ್ ಹೋಯ್ತು. ದ ಮೆಗಾ ಗ್ರೋತ್ 1136% ಜಾಸ್ತಿ ಆಗಿದೆ ಸೇಲ್ಸ್. ಯಾವಾಗ ಒಂದು 10% 20% 50% ದ 1000% ನಿಮ್ಗೆ 1136% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ, ಈ ಬಿಸ್ನೆಸ್ ಅನ್ನ ಯಾರು ಮಾಡಿದ್ರು ನೋಡಿ ನೀವು ಎಷ್ಟು ದೊಡ್ಡದಾಗಿ ಬೆಳಿಬಹುದಂತ ಇದರಲ್ಲಿ ಗೊತ್ತಾಗ್ತದೆ ನಿಮ್ಗೆ. ಕಮ್ ಟು ದ ಇಂಡಿಯಾ, ನಾವು ಇಂಡಿಯಾಕ್ ಬಂದಾಗ ಇಂಡಿಯಾದು ಸಹ ಈ ಬಿಸ್ನೆಸ್ ಈಗ ಸ್ಟಾರ್ಟ್ ಆಗಿದೆ. ಇದು ಮೆಗಾ ಗ್ರೋತ್ ಆಗಿ ಇಂಡಿಯಾದಲ್ಲಿ ಬೆಳೀತಾ ಇದೆ. ನಿಮ್ಗೆ ಗೊತ್ತಾಗ್ತದೆ, ಪ್ರತಿಯೊಬ್ರು ನೋಡಿ ಮ್ಯಾಕ್ಸಿಮಮ್ ಜನ ಈ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದ್ದಾರೆ. ಈಗ 2025 ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ಟಿಮೇಟ್ ಮಾಡಿದೆ ಇದು 64,500 ಕೋಟಿಗೆ ಹೋಗ್ತದೆ. ಈಗ ಎಷ್ಟು ಕೋಟಿ ಇದೆ, ಸುಮಾರು 20-25 ಕೋಟಿ ಇದೆ ಒಳಗಡೆ ಬರ್ತದೆ ಆವರೇಜ್ ಸೇಲ್ಸ್. ಎಲ್ಲಿಗೆ ಹೋಗ್ತದೆ ಇದು, ಜಸ್ಟ್ ಇನ್ 5 ವರ್ಷದಲ್ಲಿ 64,500, ಸುಮಾರು ನಿಮ್ಗೆ 3-4 ಪಟ್ಟು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಈ ಇಂಡಸ್ಟ್ರಿ ಎಷ್ಟು ದೊಡ್ಡದಿದೆ ಅಂತ ನೀವು ಇದನ್ನ ಅಂದಾಜು ಮಾಡ್ಲಿಕ್ಕೆ ಆಗು, ಅಷ್ಟು ದೊಡ್ಡ ಇಂಡಸ್ಟ್ರಿ ಆಗಿ ಬೆಳೀತದೆ. ಸೊ ಇದಕ್ಕಿಂತ ಜಾಸ್ತಿನೂ ಆಗ್ಬಹುದು ಅಥವಾ ಕಮ್ಮಿ ಅಂತೂ ಆಗುವ ಚಾನ್ಸಸ್ಸೇ ಇಲ್ಲ. ಹಾಗಿದ್ರೆ ಇಂಡಸ್ಟ್ರಿ ಅಂದ್ರೆ ಏನು? ಸೊ ಇಂಡಸ್ಟ್ರಿ ಬಗ್ಗೆ ನೀವು ಸ್ವಲ್ಪ ತಿಳ್ಕೋಬೇಕು. ಆಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್. ಆಕ್ಟಿವ್ ಇನ್ಕಮ್ ಅಂದ್ರೆ ನೀವು ಕೆಲಸ ಮಾಡಿದ್ರೆ ಮಾತ್ರ ಹಣ ಬರುತ್ತೆ. ಈಗ ನೀವು ಜಾಬ್ ಅಲ್ಲಿ ಹೋಗ್ತಾರೆ, ನಿಮ್ಮ ಅಲ್ಲಿ 1 ತಿಂಗಳ ಕೆಲಸ ಮಾಡಿ ಸಂಬಳ ಬಂತು, ಇನ್ನೊಂದು ತಿಂಗಳು ಮಾಡಲಿಲ್ಲ, ಇನ್ನೊಂದು ತಿಂಗಳು ಮಾಡಲಿಲ್ಲ, ಹಣ ಇಲ್ಲ. ದಟ್ ಈಸ್ ಕಾಲ್ಡ್ ಆಕ್ಟಿವ್ ಇನ್ಕಮ್. ನೀವು ಈಗ ಬಿಸ್ನೆಸ್ ಮಾಡ್ತೀರಿ, ಏನಾದ್ರು ಬಾಗಿಲು ಹಾಕಿದ್ರೆ ಹೋಯ್ತು, ಹೋಟೆಲ್ ಮಾಡ್ತಾ ಇದ್ರೆ ಹೋಟೆಲ್ ಬಂದ್ ಮಾಡಿದ್ರೆ ಇಲ್ಲ, ಅಂದ್ರೆ ನಿಮ್ಮ ಅಲ್ಲಿ ಅವಶ್ಯಕತೆ ಇದೆ, ನಿಮ್ ಕೆಲಸ ಮಾಡಿದ್ರೆ ಮಾತ್ರ ಹಣ ಬರ್ತದೆ. ಬಟ್ ಇಲ್ಲಿ ಪ್ಯಾಸಿವ್ ಇನ್ಕಮ್, ಈ ಇಂಡಸ್ಟ್ರಿಯಲ್ಲಿ ನೀವು ಒಂದ್ ಲೆವೆಲ್ ಹೋದ ನಂತರ ಪ್ಯಾಸಿವ್ ಇನ್ಕಮ್ ಬರ್ತದೆ, ರೆಸಿಡ್ಯುವಲ್ ಇನ್ಕಮ್ ಬರ್ತದೆ. ನಿಮ್ಗೆ ಮಾತ್ರ ಅಲ್ಲ, ನಿಮ್ಮ ಜನರೇಷನ್ ಗೆ ಬರುವ ಇನ್ಕಮ್ ಇದೆ. ಅದಕ್ಕೋಸ್ಕರ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು, ಇಟ್ಸ್ ಕಾಲ್ಡ್ ಯು ವಿಲ್ ಗೆಟ್ ಪ್ಯಾಸಿವ್ ಇನ್ಕಮ್. ಸೊ ಇಲ್ಲಿ ನಮ್ಗೆ 3 ಕ್ಯಾಟಗರಿ ಕಾಣ್ತಾರೆ, ಎಂಪ್ಲಾಯೀಸ್. ಸೊ ಈಗ ಸಾಧಾರಣ 95% ಜನ ವರ್ಕ್ ಮಾಡೋದು ಯಾಕೆ, ಕೆಲಸ ಮಾಡೋದು ಓದುದು ಯಾಕೆ ಅಂದ್ರೆ ಅವ್ರಿಗೆ ಕೆಲಸಕ್ಕೋಸ್ಕರ ಅಲ್ವಾ. ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಹಣ, ನಿಮ್ಗೆ ಎಷ್ಟು ಹಣ ಕೊಡ್ತಾರೆ ಅಷ್ಟು ಟೈಮ್ ಹಾಕ್ತಾರೆ, ಕೆಲಸ ಮಾಡ್ತಾರೆ, ಹಣ ಸಂಪಾದನೆ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಎಂಪ್ಲಾಯಿ ಕ್ಯಾಟಗರಿ. ನೆಕ್ಸ್ಟ್ ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ಟೈಮ್ 8 ಗಂಟೆಯಿಂದ 10 ಗಂಟೆ ಹಾಕ್ಬೋದು. ಈಗ ಲಾಯರ್ಸ್, ಪ್ರೊಫೆಸರ್, ಡಾಕ್ಟರ್ಸ್ ಬಿಸಿ ಇರ್ತಾರೆ, ಅವ್ರು 10 ಗಂಟೆ 12 ಗಂಟೆನು ವರ್ಕ್ ಮಾಡ್ತಾರೆ. ಬಟ್ ಏನಾಗ್ತದೆ, ವರ್ಕ್ ಟೈಮ್ ಹಾಕೋದ್ರೆ ಸ್ವಲ್ಪ ಹಣ ಜಾಸ್ತಿ ಮಾಡ್ಬೋದು. ಬಟ್ ಅಲ್ಲಿ ದೇರ್ ಲೂಸಸ್ ದೇರ್ ಹೆಲ್ತ್, ಹೆಲ್ತ್ ಕಳ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಇದ್ದ ಬಿಸ್ನೆಸ್ ಓನರ್, ಬಿಸ್ನೆಸ್ ಓನರ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ಅವರು ಲಿವರೇಜ್ ಮಾಡ್ತಾರೆ, ಅವ್ರ ಎಕ್ಸ್ಪೆನೆನ್ಷಿಯಲ್ ಗ್ರೋತ್ ಕಾಣ್ತದೆ, ಅವ್ರ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಸೊ ಅವ್ರಿದ ಅವ್ರ ಹಣದ ಹಿಂದೆ ಇಲ್ಲ, ಅವ್ರ ಜನರ ಹಿಂದೆ, ಸಿಸ್ಟಮ್ ಹಿಂದೆ ಇರ್ತಾರೆ, ಸಿಸ್ಟಮ್ಗೆ ಪ್ಲಗ್ ಆಗ್ತಾರೆ. ಸೊ ಸಿಸ್ಟಮ್ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅವ್ರಿಗೆ ಹಣ ಆಗ್ತದೆ. ಬಟ್ ನಿಮ್ಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ಬೇಕಾದ್ರೆ ನೀವು 100 ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ, ಅದು ಸಾಧ್ಯನಾ ನಿಮ್ಮ ಹತ್ರ? ಅದು ಆಗುದಿಲ್ಲ ಅಂತ ಹೇಳಿದ್ರೆ, ದ TXN ಬಿಸ್ನೆಸ್ ಇಸ್ ದ ಬೆಸ್ಟ್ ಫಾರ್ಮ್. ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನು ಕಟ್ಟಲಿಕ್ಕೆ ಒಂದು ಅವಕಾಶ ಇದೆ, 100% ನೀವು ಮಾಡ್ಲಿಕ್ಕೆ ಆಗ್ತದೆ. ವಾಟ್ ಇಸ್ ದಿಸ್ ಇಂಡಸ್ಟ್ರಿ? ಇಂಡಸ್ಟ್ರಿಗೆ ನಾವು ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಅಂತ ಕರಿತೀವಿ. ಇಡೀ ಪ್ರಪಂಚದಲ್ಲಿ ಯಾವುದೇ ಉತ್ಪನ್ನ ರೆಡಿ ಆದ್ರೂ ಈ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿಗೆ ಬರಲೇಬೇಕು. ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್. ಈಗ ಯಾವುದೇ ತಗೊಳ್ಳಿ, ಎನಿ ಪ್ರಾಡಕ್ಟ್ ಅಲ್ಲಿ ಬರಲೇಬೇಕು. ಈಗ ನೀವು ನಿಮ್ಗೆ ಅಮೆಝಾನ್ ನೋಡ್ತೀರಿ, ಅಮೆಝಾನ್ ಅಲ್ಲಿ ನಿಮ್ಗೆ ಯಾವ್ದು ಓದ್ತಿದ್ರು ನೀವು ಅಮೆಝಾನ್ ಅಲ್ಲಿ, ದಟ್ ಈಸ್ ಕಾಲ್ಡ್ ಡಿಸ್ಟ್ರಿಬ್ಯೂಷನ್. ಅದಕ್ಕೋಸ್ಕರ ಅವ್ರು ಎಷ್ಟು ದೊಡ್ಡದಾಗಿ ಬೆಳೀತಾ ಇದ್ದಾರೆ. ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ, ಐ ವಿಲ್ ಟೆಲ್ ಯು. ಇವತ್ತು ನೀವು ಸ್ಟಾರ್ಟ್ ಮಾಡಿ ಈ ಇಂಡಸ್ಟ್ರಿಯಲ್ಲಿ ನೀವಿದ್ದೀರಿ, TXN ಇವತ್ತು 40 ಪ್ರಾಡಕ್ಟ್ ಇರ್ಬೋದು, ನಾಳೆ 500 ಪ್ರಾಡಕ್ಟ್ ಬರ್ಬೋದು, ಗೊತ್ತಿಲ್ಲ. ಇಟ್ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಎಲ್ಲ ಆ ಲೈನಿಗೆ ಬರಬೇಕಾಗ್ತದೆ, ಆ ಲೈನ್ ಇಂದನೆ ಹೋಗ್ಬೇಕಾಗ್ತದೆ. ಸೊ ಇಲ್ಲಿ ಏನಾಗ್ತದೆ, ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಕನ್ವೆನ್ಷನ್ಗೂ ಇದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇದೆ, ಗೊತ್ತಾಯ್ತು ನಿಮ್ಗೆ? ನೆಟ್ವರ್ಕಿಗೂ ಕನ್ವೆನ್ಷನ್ಗೂ ಡಿಫರೆನ್ಸ್ ಇದೆ. ಸೊ ವಾಟ್ ಈಸ್ ದ ಡಿಫರೆನ್ಸ್? ಡಿಫರೆನ್ಸ್ ಅಂತ ಹೇಳಿದ್ರೆ, ಮೊದಲು ನಿಮ್ಗೆ ರಿಟೇಲರ್, ನಾವು ನಮ್ಗೆ ಏನ್ ಬೇಕು ಪ್ರಾಡಕ್ಟ್ ಹತ್ತಿರ ಅಂಗಡಿಯಲ್ಲಿ ತರುತ್ತೆ, ಅವನೇನ್ ತಯಾರು ಮಾಡೋದಿಲ್ಲ. ಅವನೇನ್ ಮಾಡ್ತಾನೆ, ಹೋಲ್ಸೇಲ್ ಇಂದ ತರ್ತಾನೆ. ಅವನೇನು ತಯಾರು ಮಾಡೋದು, ಅವನೊಬ್ಬ ಡಿಸ್ಟ್ರಿಬ್ಯೂಷನ್ ಇಂದ ತರ್ತಾನೆ. ಡಿಸ್ಟ್ರಿಬ್ಯೂಷನ್ ತಯಾರು ಮಾಡೋದು ಅವನು ತಯಾರಕರಿಂದ ತರ್ತಾನೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮಧ್ಯವರ್ತಿಗಳಿಗೆ ಸುಮಾರು, ಈಗ ನೀವೊಂದು ಒಂದು ಪ್ರಾಡಕ್ಟ್ಗೆ ನೀವೊಂದು 100 ರೂಪಾಯಿ ಕೊಟ್ರೆ ಅದು 70 ರೂಪಾಯಿ ತಯಾರಾಗ್ತದೆ. ಆ ಮಿಡ್ಲಿಗೆ ಎಷ್ಟು ಹೋಯ್ತು ಅವರಿಗೆ, ಸಾರಿ 100 ರೂಪಾಯಿ ತಯಾರಾಗ್ತದೆ, 70 ರೂಪಾಯಿ ಈ ಮಧ್ಯವರ್ತಿಗಳಿಗೆ ಹೋಗ್ಬಿಡ್ತದೆ, ಗೊತ್ತಾಯ್ತಾ ನಿಮ್ಗೆ? ದಟ್ ಈಸ್ ದ ಥಿಂಗ್. ಈ ಅಷ್ಟು ಹಣ ಹೋಗ್ತದೆ ಅಲ್ಲಿ ಮಧ್ಯವರ್ತಿಗೆ, ರಿಟೈಲರ್, ಹೋಲ್ಸೇಲರ್, ಡಿಸ್ಟ್ರಿಬ್ಯೂಟರ್. ಅದ್ರ ಒಟ್ಟಿಗೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್, ಎಷ್ಟು ಅಡ್ವರ್ಟೈಸ್ಮೆಂಟ್ ದುಡ್ಡು ಖರ್ಚು ಮಾಡ್ತಾರೆ, ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾರೆ. ಬಟ್ ಇಲ್ಲಿ ಈ ಇಂಡಸ್ಟ್ರಿ ಡಿಸ್ಟ್ರಿಬ್ಯೂಷನ್, ನಮ್ಗೆ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಒಂದೇ, ನಿಮ್ಗೆ ಇಬ್ಬರೇ, ಒಂದು ನೀವು ಕನ್ಸ್ಯೂಮರ್ ಅಂತ ಎಣಿಸ್ಕೊಳ್ಳಿ, ಒಂದು ನಾನು ಮ್ಯಾನುಫ್ಯಾಕ್ಚರ್ ಅಂತ ಇಟ್ಕೊಳ್ಳಿ, ಇಬ್ಬರೇ, ಮಧ್ಯವರ್ತಿಗಳಿಲ್ಲ. ಅದಕ್ಕೋಸ್ಕರ ಕನ್ಸ್ಯೂಮರ್ ಇಟ್ಸ್ ಎ ಕಿಂಗ್. ಗಾಂಧೀಜಿ ಯಾವಾಗ್ಲೂ ಹೇಳ್ತಾರೆ, ಕನ್ಸ್ಯೂಮರ್ ಇಸ್ ಎ ಕಿಂಗ್.
ಈಸ್ ನಾಟ್ ಡಿಪೆಂಡ್ ಆನ್ ಅಸ್, ವಿ ಆರ್ ಡಿಪೆಂಡ್ ಆನ್ ಹಿಮ್ ಅಂತ. ಸೊ ಆದ್ರಿಂದ ಕನ್ಸ್ಯೂಮರ್ಗೆ ನಾವು ಎಲ್ಲ ಚಾನ್ಸ್ ಅನ್ನ ಕೊಟ್ಬಿಡ್ತೀವಿ. ಅವನೇ ಇವತ್ತು ಕನ್ಸ್ಯೂಮರ್ ಯೂಸರ್, ಅವನೇ ಅವ್ರ ರೆಕಮೆಂಡರ್, ಅವನೇ ರೀಟೈಲರ್, ಅವನೇ ಹೋಲ್ಸೇಲರ್, ಅವನೇ ಅಡ್ವರ್ಟೈಸ್ ಮಾಡಿ, ಎವ್ರಿಥಿಂಗ್ ಇಸ್ ಕನ್ಸ್ಯೂಮರ್, ಬೈ ದ ಕನ್ಸ್ಯೂಮರ್ ಟು ದ ಕನ್ಸ್ಯೂಮರ್ ಆಫ್ ದ ಕನ್ಸ್ಯೂಮರ್, ದಟ್ ಈಸ್ ಕಾಲ್ಡ್ ನೆಟ್ವರ್ಕಿಂಗ್, ದಟ್ ಈಸ್ ದ ಬಿಸ್ನೆಸ್. ಈ ಬಿಸ್ನೆಸ್ ಅಲ್ಲಿ ಎಲ್ಲ ಇನ್ಕಮ್ ಉಂಟಲ್ಲ ಕನ್ಸ್ಯೂಮರ್ಗೆ ಹೋಗ್ತದೆ, ಅವನು ಎಷ್ಟು ದೊಡ್ಡ ಲೆವೆಲ್ ಅಲ್ಲೂ ಬೆಳಿಬಹುದು. ಆ ರೀತಿಯ ಇಂಡಸ್ಟ್ರಿ ಇದು. ಅದರಿಂದ ಮಧ್ಯವರ್ತಿಗಳು ಇಲ್ಲದೆ ಇರೋದ್ರಿಂದ ಎಲ್ಲ ಹಣ ನಿಮ್ಗೆ ನಿಮ್ಗೆ ಬರ್ತದೆ. ಆದ್ರೆ ನೀವು ಒಂದು ಗಮನದಲ್ಲಿರ್ಬೇಕು, ಯಾಕಂದ್ರೆ ಇಂಡಸ್ಟ್ರಿ ನಾನು ಆಲ್ರೆಡಿ ತೋರಿಸಿನಿ ಸಿಕ್ಕಾಪಟ್ಟೆ ಬೆಳೀತಾ ಇದೆ. ಅದಕ್ಕೋಸ್ಕರ ಅದೇ ತರ ಇದು ಏನಾಗ್ತದೆ ಅಂದ್ರೆ ದಿನಕ್ಕೆ ಒಂದು 10 ಕಂಪನಿ, ತಿಂಗಳಿಗೆ ಒಂದು 100 ಕಂಪನಿ, 1000 ಕಂಪನಿಗಳು ಸಹ ಹುಡ್ತಾ ಇದೆ, ಯಾಕಂದ್ರೆ ಇದರಲ್ಲಿ ಲಾಭ ಮಾಡ್ಬೋದು ಅಂತೇಳಿ. ಆದ್ರೆ ನೀವು ಒಂದ್ ಕಂದೇ ಒಂದು ಥಿಂಕ್ ಮಾಡ್ಬೋದು, ಸರಿಯಾದ ಕಂಪನಿಯನ್ನ ನೀವು ಸೆಲೆಕ್ಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಸರಿಯಾದ ಜನರ ಜೊತೆಗೆ ನೀವು ಇಲ್ದಿದ್ರ ಅಂತ ಹೇಳಿದ್ರೆ ಆ ಕಂಪನಿ ಎನಿ ಟೈಮ್ ಮುಚ್ಚಿ ಹೋಗ್ಬೋದು. ಈಗ ನಾವೊಂದು ಕಮಿಟ್ಮೆಂಟ್ ಇದೀವಿ ನೋಡಿ, ನಾಡಿದ್ದು ಸಂಡೆಗೆ 200ನೇ ದಿನ, ಯಾರಾದ್ರೂ ಒಬ್ರಾದ್ರೂ ಮಾಡೋರು ಇದ್ರೆ ನನಗೆ ತೋರಿಸಿ ನೋಡಿ. ಎನಿಬಡಿ ನಿಮ್ಗೆ ಹೇಳ್ತಾ ಇರೋದು ನಾನು ಕಮಿಟ್ಮೆಂಟ್, 200 ಜನ ಮೀಟಿಂಗ್ ಅಟೆಂಡ್ ಮಾಡಿದಾರ ನೀವು, ನಾನು 200 ದಿನದಲ್ಲೂ ನಾನು ಇಲ್ಲಿ ಇದ್ದೀನಿ. ಹೌದಾ? ದಟ್ ಈಸ್ ಕಾಲ್ಡ್ ಕಮಿಟ್ಮೆಂಟ್. ನಮ್ಮ ಕಂಪನಿ ಇನ್ನು 100 ವರ್ಷ ಅಲ್ಲ, 1000 ವರ್ಷ ಆದ್ರೆ ಆ ತರ ಕಂಪನಿ ಇದೆ ನಮ್ ಜೊತೆಗೆ. ಅದಕ್ಕೋಸ್ಕರ ಯಾವುದೋ ಒಂದು ಇವತ್ತು ಹುಟ್ಟಿದ ಕಂಪನಿ ಅಂತ ನೀವು ಜಾಯ್ನ್ ಆಗ್ಬೇಡಿ. ಈಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಕಂಪನಿಗಳು ಕ್ಲೋಸ್ ಆಗ್ತದೆ ಅಂತೇಳಿ. ದ ಫಸ್ಟ್ ಇಯರ್ ಅಲ್ಲೇ ನಿಮ್ಗೆ 2 ಕಂಪನಿಯಲ್ಲಿ 1 ಕಂಪನಿ, 10 ಕಂಪನಿ ಓಪನ್ ಆದ್ರೆ 5 ಕಂಪನಿ ಸ್ಟಾಪ್ ಆಗ್ಬಿಡ್ತದೆ, 100 ಕಂಪನಿ ಹೋದ್ರೆ 50 ಕಂಪನಿ ಸ್ಟಾಪ್, 1000 ಕಂಪನಿ ಮಾತ್ರ 500 ಕಂಪನಿ ಕ್ಲೋಸ್ ಆಗ್ಬಿಡ್ತದೆ. 46% ಕಂಪನಿ 1ನೇ ವರ್ಷದಲ್ಲಿ ಕ್ಲೋಸ್ ಮಾಡಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ಬೇಸ್ ಇರುವುದಿಲ್ಲ, ಅವ್ರ ಹತ್ರ ಪ್ರಾಡಕ್ಟ್ ಇರುವುದಿಲ್ಲ, ಅವ್ರ ಹತ್ರ ಟೆಕ್ನಾಲಜಿ ಇರುವುದಿಲ್ಲ, ಅವ್ರ ಹತ್ರ R&D ಇರುವುದಿಲ್ಲ. ಏನೋ ದುಡ್ಡಾಗ್ತದೆ ಅಂತ ಬರ್ತಾರೆ, ಆದ್ರೆ ಫೀಲ್ಡಿಗೆ ಬರ್ತಾರೆ, ಇಲ್ಲಿ ಜನ ರಿಜೆಕ್ಟ್ ಮಾಡ್ತಾರೆ, ಅವ್ರು ಹೋಗ್ಬಿಡ್ತಾರೆ. ಸೊ ಅವಾಗ ಏನಾಗ್ತದೋ, ಅವ್ರ ಕಂಪನಿಗೆ ಏನಲ್ಲ, ಅವ್ರು ದುಡ್ಡು ಮಾಡಿರ್ತಾರೆ, ಬಟ್ ಯು ಆರ್ ದ ಲೂಸರ್. ನಿಮ್ಗೆ ನಿಮ್ಮ ಇಮೇಜ್ ಕಳ್ಕೊಳ್ತೀರಿ, ನಿಮ್ಮ ಫ್ರೆಂಡ್ಸ್ ನೆಟ್ವರ್ಕ್ ಮಾರ್ಕೆಟ್ ಬೇಡ ಹೇಳ್ತೀರಿ, ಯಾಕಂದ್ರೆ ನೀವು ಪೆಟ್ಟು ತಿಂದಾಗಿದೆ ಇಲ್ಲಿ. ಆದ್ರಿಂದ ಜಾಯ್ನ್ ಆಗೋ ಮೊದಲು ಸರಿಯಾದ ಕಂಪನಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 2ನೇ ವರ್ಷದಲ್ಲಿ ಪುನಃ 15% ಕಂಪನಿ ಸೋಸ್ ಹೋಯ್ತು, ಕ್ಲೋಸ್ ಆಯ್ತು. 3ನೇ ವರ್ಷದಲ್ಲಿ ಪುನಃ 10% ಕಂಪನಿ ಕ್ಲೋಸ್ ಆಯ್ತು. 5, 4, 5%. 5ನೇ ವರ್ಷದಲ್ಲಿ ಮ್ಯಾಕ್ಸಿಮಮ್ ಬರೀ ನಿಮ್ಗೆ ಉಳಿದದ 10%, 90% ಕಂಪನಿ 5 ವರ್ಷದೊಳಗೆ ಕ್ಲೋಸ್ ಆಗ್ಬಿಡ್ತದೆ. ಸೊ ಜಸ್ಟ್ DXN ನೋಡಿ ಎಷ್ಟು ವರ್ಷ ಆಯ್ತು. ಈ DXN ಈಗ 26 ವರ್ಷದಲ್ಲಿ ಇದೆ ಅಲ್ಲ. ಸೊ ವೆರಿ ಸ್ಟ್ರಾಂಗ್ ಕಂಪನಿ ಜೊತೆಗಿದ್ದೀರಿ. ಕಂಪನಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಪ್ರಾಡಕ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಸಿಸ್ಟಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅಂದ ರೈಟ್ ಕಂಪನಿ ಜೊತೆಗಿರ್ಬೇಕು. ಇವತ್ತು ನಿನ್ನೆ ಹುಟ್ಟಿದ ಕಂಪನಿ ಅಂತ ಜಾಯ್ನ್ ಆಗಿ ನಿಮ್ಮ ಟೈಮ್ ಅನ್ನ ನೀವು ವೇಸ್ಟ್ ಮಾಡಬೇಡಿ, ನೀವು ನಿಮ್ಮ ಇಮೇಜ್ ಅನ್ನ ನೀವು ಕಳ್ಕೊಳ್ಬೇಡಿ. ಯಾವುದೇ ಕಂಪನಿ ಜಾಯ್ನ್ ಆಗೋ ಮೊದಲು 3 ಥಿಂಗ್ಸ್, ದ 3 ಫ್ಯಾಕ್ಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. 1, ಕಂಪನಿ ಸ್ಟೆಬಿಲಿಟಿ, ಕಂಪನಿ ಗಟ್ಟಿ ಇದೆಯಾ, ಕಂಪನಿ ಡೆಟ್ ಫ್ರೀ ಇದೆಯಾ, ಕಂಪನಿ ಇಂಟರ್ನ್ಯಾಷನಲ್ ಲೆವೆಲ್ ಇದೆಯಾ, ಕಂಪನಿ ಒಂದು ಹುಟ್ಟಿ ಒಂದು 15 ವರ್ಷ ಆಗಿದೆಯಾ, ಇದನ್ನ ನೀವು ಗಮನದಲ್ಲಿ ಇಡಬೇಕಾಗ್ತದೆ. ಫಸ್ಟ್ ಕಂಪನಿ ಇಸ್ ವೆರಿ ಸ್ಟ್ರಾಂಗ್ ಇದೆಯಾ ಅಂತ ನೋಡ್ಕೊಳ್ಳಿ. ಯಾಕಂದ್ರೆ ಮಳೆ ಬರಬೇಕಾದ್ರೆ ಮಳೆ ಬರ್ತಾ ಇರ್ತದೆ ಅಂತ ಹೇಳಿದ್ರೆ ನೀವು ಸಣ್ಣ ಗಿಡದ ಹತ್ರ ಹೋಗ್ಬೇಡಿ, ದೊಡ್ಡ ಮರದ ಹತ್ರ ಹೋಗಿ, ಆದಷ್ಟು ನೀವು ಸೇಫ್ ಗಾರ್ಡ್ ಇರಬಹುದು. ಸೊ ಹಾಗಾಗಿ ನಾನು ಹೇಳುದು, ಅಂತ ಕಂಪನಿ DXN ಕಂಪನಿ ಇದೆ, ಅದರ ಜೊತೆಗೆ ನೀವು ಸೇರ್ಕೊಳ್ಳಿ. ಪ್ರಾಡಕ್ಟ್ ಸುಪೀರಿಯರ್. ಇವತ್ತು ನಮ್ಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಎಷ್ಟೋ ನೆಟ್ವರ್ಕ್ ಕಂಪನಿ ಬರ್ತದೆ, ಕ್ಲೋಸ್ ಆಗ್ ಬರ್ತದೆ, ಅವ್ರು ಓನ್ಲಿ ಹಣ ಮಾತ್ರ ಹೇಳ್ತಾರೆ, ಪ್ರಾಡಕ್ಟ್ ಹೇಳುವುದಿಲ್ಲ ಅವರು. ಯಾಕಂದ್ರೆ ಪ್ರಾಡಕ್ಟ್ ಅಲ್ಲೇ ದಮ್ಮೆ ಇರುವುದಿಲ್ಲ. ನೀವು ಪ್ರಾಡಕ್ಟ್ ನೀವೇನು ಹಾಕ್ತಾ ಹೋಗ್ತಾ ಇರ್ತಾರೆ, ಹಣ ಆಗ್ತದೆ ಅಂತ ಹೇಳ್ತಾರೆ. ಬಟ್ DXN ಏನ್ ಹೇಳ್ತದೆ, ಹೆಲ್ತಿ ವೇ ಟು ವೆಲ್ದಿ ಲೈಫ್. ನೀವು ಹಣ ಮಾತ್ರ ಅಲ್ಲ, ಇದು ಹೆಲ್ತ್, ಹೆಲ್ತ್ ಇದೆ ನಮ್ಮ ಹತ್ರ. ಪ್ರಾಡಕ್ಟ್ ಸುಪೀರಿಯಾರಿಟಿ, TGA, GMP, ISO, ISO 14000 ಹಲಾಲ್ ಸರ್ಟಿಫೈಡ್ ಪ್ರಾಡಕ್ಟ್, ಆಲ್ ಆರ್ ರಿಸರ್ಚ್ ನ್ಯಾಚುರಲ್ ನಾನ್ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್ ಗಳನ್ನ DXN ಕಂಪನಿ ಕೊಡ್ತಾ ಇದೆ. ಸೊ ಪ್ರತಿಯೊಂದು ಕಂಪನಿಗೂ ಸರ್ಟಿಫಿಕೇಟ್, ಪ್ರತಿಯೊಂದು ಪ್ರಾಡಕ್ಟ್ಗೂ ಸರ್ಟಿಫಿಕೇಟ್ಸ್ ಇದೆ. ಅಂತ ಕಂಪನಿ ಜೊತೆಗಿದ್ದೀರಿ ನೀವು. ಜಸ್ಟ್ ಇಮ್ಯಾಜಿನ್ ಮಾಡಿ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವತ್ತು ಎಷ್ಟೋ ಕಂಪನಿ ಯಾರೋ ತಯಾರು ಮಾಡ್ತಾರೆ, ಅವ್ರಿಗೆ ಫಾರ್ಮ್ ಲ್ಯಾಂಡ್ ಇರುವುದಿಲ್ಲ, ಅವರದ್ದು ಫ್ಯಾಕ್ಟ್ರಿ ಇರುವುದಿಲ್ಲ, ಯಾರೋ ತಯಾರು ಮಾಡ್ತಾರೆ, ಮಾರ್ಕ್ ಇವ್ರದ್ದು ಹಾಕ್ತಾರೆ, ಸೇಲ್ ಮಾಡ್ತಾರೆ, ಅದರಲ್ಲೇ ನಿಮ್ಗೆ ಬರೆದಿರ್ತಾರೆ ನೋಡಿ. ಇವತ್ತು ಇವತ್ತು ಫುಡ್ ಡಿಪಾರ್ಟ್ಮೆಂಟ್ ವೆರಿ ಸ್ಟ್ರಿಕ್ಟ್ ಆಗ್ಬಿಟ್ಟಿದೆ. ನಿಮ್ಗೆ ಸ್ಪಿರುಲ್ನ ತಿನ್ಬೇಕಾದ್ರೆ ನಿಮ್ಗೆ ISO 22000 ಇದ್ರೆ ಮಾತ್ರ ಆ ಸ್ಪಿರುಲ್ನ ತಿನ್ಬಹುದು, ಇಲ್ಲಾದ್ರೆ ಬಂದ ಸ್ಪಿರುಲ್ನ ಎಲ್ಲ ತಿನ್ಲಿಕ್ಕೆ ಹೋಗ್ಬಿಡಿ ನೀವು, ನಿಮ್ಗೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಯಾಕಂದ್ರೆ ಕೆಮಿಕಲ್ ಬೇಸ್ ಇರ್ತದೆ. ISO 22000 ಹಾಕಿದಾರ ನೋಡಿ ಸ್ಪಿರುಲ್ನ ಮೇಲೆ, ಅವಾಗ ಅಂತ ಸ್ಪಿರುಲ್ನಗಳನ್ನ ನೀವು ಯೂಸ್ ಮಾಡಿ, ನಿಮ್ಗೆ ಆರೋಗ್ಯ ಕೊಳ್ಳುತ್ತದೆ. ಮಕ್ಳಿಗೆ ಕೊಡಿ, ದೊಡ್ಡವ್ರಿಗೆ ಕೊಡಿ, ಯಾರಿಗೆ ಬೇಕಾದ್ರೂ ಕೊಡಿ, ಅಷ್ಟು. ಸೊ ಪ್ರಾಡಕ್ಟ್ ಸುಪೀರಿಯಾರಿಟಿ ಅಂಡ್ ಪ್ಲಾನ್ ಸಿಂಪ್ಲಿಸಿಟಿ. ಪ್ಲಾನ್ ಸಿಂಪ್ಲಿಸಿಟಿ, ಕೆಲವು ಪ್ಲಾನ್ ಇರ್ತದೆ, ಓನ್ಲಿ ಮೇಲ್ನವ್ರಿಗೆ ದುಡ್ಡು ಬರ್ತದೆ, ಕಂಪನಿಗೆ ದುಡ್ಡು ಆಗ್ತದೆ, ನಿಮ್ಗೆ ಏನು ದುಡ್ಡು ಆಗುದಿಲ್ಲ. ಆದ್ರೆ DXN ಕಂಪನಿ ನಿಮ್ಗೆ ಒಂದು ಪ್ಲಾನ್ ಮಾಡಿದೆ ಪ್ರತಿಯೊಬ್ರು. ಸೊ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಇರುತ್ತೆ. ಆ 3 ಸ್ಟೇಜ್ ಅಲ್ಲೂ ನೀವು ಹಣ ಮಾಡ್ಬೋದು.
ಫಸ್ಟ್ ಏರಿಯಾ ಅಲ್ಲಿ ನಿಮ್ಗೆ ರಿಟೈಲ್ ಅಲ್ಲಿ ಎಷ್ಟು ಬೇಕಾದ್ರೂ ಮಾಡಬಹುದು, ಅದ್ರ ಮಿಡಲ್ ಸೇಲ್ ಬೋನಸ್ ಅಲ್ಲಿ ಮಾಡಬಹುದು, ಲಾಸ್ಟ್ ಅದ್ರ ರಿಟೈರ್ಮೆಂಟ್ ಮಾಡಬಹುದು. ದ ವೆರಿ ಸಿಂಪ್ಲಿಸಿಟಿ ಪ್ಲಾನ್, ಅದನ್ನೇ ನಾವು ನೋಡೋಣ. ದಿಸ್ ಕಂಪನಿ ಕಾಣ್ತಾ ಇದೆ ನಿಮ್ಗೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ಯಾನೋಡರ್ಮ ಕಂಪನಿ. ನಮ್ಮಷ್ಟು ಮಶ್ರೂಮ್ ಅನ್ನ ಬೆಳೆಯುವರು ಈ ಪ್ರಪಂಚದಲ್ಲಿ ಯಾರಿಲ್ಲ ರೀ, ಅಷ್ಟು ಗ್ಯಾನೋಡರ್ಮ ನಾವು ಬೆಳಿತೀವಿ. ನಮ್ಮ ಫ್ಯಾಕ್ಟ್ರಿ ನೋಡಿ, ಯಾರಿಗಾರು ತೋರಿಸಿ ನೀವು ಡಿಎಕ್ಸ್ ಅನ್ ಫ್ಯಾಕ್ಟ್ರಿ ನೋಡಿದೀರ ಅಂತ. ನಾನು ನೋಡಿ ಇಲ್ಲಿ 4 ಸಲ ಹೋಗಿದ್ದೀನಿ ಇಲ್ಲಿ. ಇಟ್ ಇಸ್ ಅವರ್ ಫ್ಯಾಕ್ಟ್ರಿ, ಓನ್ ಫ್ಯಾಕ್ಟ್ರಿ. ಇಲ್ಲಿ ನಾವು ಗ್ಯಾನೋಡರ್ಮವನ್ನು ಬೆಳೆಸ್ತೀವಿ, ಇಲ್ಲಿ ಗ್ಯಾನೋಡರ್ಮ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾವು. ಅದನ್ನ ಇಲ್ಲಿ ನಿಮ್ಗೆ ಕಾಫಿ ತಯಾರಾಗ್ತದೆ, ಪೇಸ್ಟ್, ಸೋಪ್, ಶಾಂಪು. ಇಟ್ಸ್ ಅವರ್ ಡಿಎಕ್ಸ್ ಅನ್ ಓನ್ ಫ್ಯಾಕ್ಟ್ರಿ ಇದೆ ನಮ್ಮ ಜೊತೆಗೆ. ದ ಪಾಂಡಿಚೇರಿ ಫ್ಯಾಕ್ಟ್ರಿ ನೋಡಿ, ಈಗ ಸಿದ್ದಿಪೇಟೆ ಫ್ಯಾಕ್ಟ್ರಿ ಓಪನ್ ಆಗ್ತಾ ಇದೆ. ಯಾಕೆ ಕಂಪನಿ ಓನ್ ತಯಾರು ಮಾಡ್ತಾರೆ? ಬಿಕಾಸ್ ಆಫ್ ದ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ಲಿಕ್ಕೋಸ್ಕರ. ಓಕೆ, 10 ಮಿಲಿಯನ್ ಡಿಸ್ಟ್ರಿಬ್ಯೂಟರ್ಸ್ ಬಂದ್ಬಿಟ್ಟಿದ್ದಾರೆ, ಅಂದ್ರೆ ಜಸ್ಟ್ 1 ಕೋಟಿ ಡಿಎಕ್ಸ್ ಎನ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಇವತ್ತು ನಿಮ್ಗೆ ಇವತ್ತು ಹೊಸ್ತಿರ್ಬಹುದು, ಆದ್ರೆ ಆಲ್ರೆಡಿ 1 ಕೋಟಿ ಜನ ಜಾಯ್ನ್ ಆಗ್ಬಿಟ್ಟಿದ್ದಾರೆ ಡಿಎಕ್ಸ್ ಎನ್ ಅಲ್ಲಿ. ಡಿಎಕ್ಸ್ ಎನ್ ಅಲ್ಲಿ ಇವತ್ತು ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ತಾ ಇದಾರೆ ಡಿಸ್ಟ್ರಿಬ್ಯೂಟರ್ಸ್ ನವರು, ಕೋಟಿಗಟ್ಟಲೆ ಜನ ಡೊನೇಷನ್ ಕೊಡ್ತಾ ಇದಾರೆ, ಅಷ್ಟು ಹಣ ಆಗ್ತಾ ಇದೆ. ಆದ್ರಿಂದ ನೀವು ಇವತ್ತು ಬಂದಿರಬಹುದು, ಆಲ್ರೆಡಿ 1 ಕೋಟಿ ಜನ ಆಲ್ರೆಡಿ ಡಿಎಕ್ಸ್ ಎನ್ ಗೆ ಜಾಯ್ನ್ ಆಗಿದ್ದಾರೆ. ಡಿಎಕ್ಸ್ ಎನ್ ಬಿಲ್ಡಿಂಗ್ಸ್ ನೋಡಿ ನೀವು, ಡಿಎಕ್ಸ್ ಎನ್ ನೀವು ಫಾರ್ಮ್ ಲ್ಯಾಂಡ್ ನೋಡ್ಬೇಕು, ಡಿಎಕ್ಸ್ ಎನ್ ಬಿಲ್ಡಿಂಗ್ಸ್ ನೋಡು, ಡಿಎಕ್ಸ್ ಎನ್ ಆಫೀಸ್ ಅನ್ನ ನೋಡ್ಬೇಕು, ಹೇಗೆ ಡಿಎಕ್ಸ್ ಎನ್ ಬೆಳೀತಾ ಇದೆ ಅಂತೇಳಿ. ವರ್ಲ್ಡ್ ವೈಡ್ ಡಿಎಕ್ಸ್ ಎನ್ ಬ್ರಾಂಚಸ್, ಜಸ್ಟ್ ನೀವು ಗೂಗಲ್ ಅಲ್ಲಿ ಹೋಗಿ ಯಾವ ದೇಶ ಹಾಕಿ ಡಿಎಕ್ಸ್ ಎನ್, ಆ ದೇಶ ಡಿಎಕ್ಸ್ ಎನ್ ಅಮೆರಿಕಾ, ಡಿಎಕ್ಸ್ ಎನ್ ಡಿಎಕ್ಸ್ ಎನ್ ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ, ಎಲ್ಲಾ ದೇಶದಲ್ಲೂ ಡಿಎಕ್ಸ್ ಎನ್ ಬಂದ್ಬಿಟ್ಟಿದೆ. ಹೀ ಇಸ್ ದ ಪರ್ಸನ್, ಈ ಕಂಪನಿಯ ಪರ್ಸನ್ ಇರಲ್ಲ ಡಾಕ್ಟರ್ ಲಿಮ್, ಈಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್, ಈಸ್ ಎನ್ ಎಕ್ಸ್ಟ್ರಾಡಿನರಿ ಪರ್ಸನ್, ಈಸ್ ವಾಸ್ ಎ ಇಂಜಿನಿಯರ್. ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಮ್ಗೆ IIT ಖರಗ್ಪುರದಲ್ಲಿ ಇಂಜಿನಿಯರ್ ಗ್ರಾಜುಯೇಟ್ ಆಗಿದ್ದಾರೆ ಅವರು. ಸೊ ಅದ ನಂತರ ಅವರು ಡಾಕ್ಟರ್ ಆಗಿರೋದು, ಇದ್ರ ಬಗ್ಗೆ ಸ್ಟಡಿ ಮಾಡಿರೋದು, ಆ ಪ್ರಾಡಕ್ಟ್ ಅನ್ನ ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ ಅನ್ನ, ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್, ಇಸ್ ಎನ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್. ಆದ್ರಿಂದ ಇದು ಬೆಳೀತಾ ಇದೆ ಕಂಪನಿ. ಇಟ್ಸ್ ಎ ಕಂಪನಿ ಕಾರ್ಪೊರೇಟ್ ಆಫೀಸ್, 1 ವರ್ಲ್ಡ್ 1 ಮಾರ್ಕೆಟ್. ನೀವು ಒಂದೇ ಏಜೆನ್ಸಿಯಲ್ಲಿ ನೀವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ದ ಕಂಪನಿ ಎಷ್ಟು ಫಾಸ್ಟ್ ಹೋಗ್ತದೆ, ಟಾಪ್ 15th ಪ್ಲೇಸ್ ಅಲ್ಲಿ ಬಂದ್ಬಿಟ್ಟಿದೆ. ಜಸ್ಟ್ 26 ಇಯರ್ಸ್ ಅಲ್ಲಿ 50 ವರ್ಷ 100 ವರ್ಷ ಕಂಪನಿಯನ್ನು ಬೀಟ್ ಮಾಡಿ ನಾವು ಮುಂದಕ್ಕೆ ಹೋಗಿದ್ದೀವಿ. ಜಸ್ಟ್ ಇಮ್ಯಾಜಿನ್, ಪ್ರಮೋಟ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ನಮ್ಮ ಆರೋಗ್ಯ, ಐಶ್ವರ್ಯ, ಆನಂದ ಸಿಗ್ತದೆ ನಿಮ್ಗೆ ಡಿಎಕ್ಸ್ ಎನ್ ಅಲ್ಲಿ. ವಿ ಹ್ಯಾವ್ ಟು ಥ್ಯಾಂಕ್ಸ್ ಟು ಡಾಕ್ಟರ್ ಲಿಮ್ ಸಿಯೋಚಿನ್. ಅದರಿಂದ ಈಗ ನೆಕ್ಸ್ಟ್ ಒನ್ ಬೈ ಒನ್, ದಿಸ್ ಕಂಪನಿ, ದ ಕಂಪನಿ ನಿಮ್ಗೆ 1 ಟೋಟಲ್ ಕಂಪನಿ ಅಂತ ಹೇಳ್ತೀವಿ. ದ ಎಂಟೈರ್ ಪ್ರೋಸೆಸ್, ಕಲ್ಟಿವೇಶನ್ ಪ್ರೋಸೆಸ್, ಮಾರ್ಕೆಟಿಂಗ್ ಸೋನ್ಲಿ ಡನ್ ಬೈ ದ ಡಿಎಕ್ಸ್ ಎನ್ ಕಂಪನಿ. ಒಂದು ಲೈಸೆನ್ಸ್ ಅಲ್ಲಿ, ಒಂದು ಮೆಂಬರ್ಶಿಪ್ ಅಲ್ಲಿ ಯು ಕ್ಯಾನ್ ಡೂ ಬಿಸ್ನೆಸ್ ವರ್ಲ್ಡ್ ವೈಡ್. ವರ್ಲ್ಡ್ ವೈಡ್ ಬೋನಸ್ ಅನ್ನ ತಿಂಗಳಿಗೆ ದಿನಕ್ಕೆ ನೀವು ಎಷ್ಟು ಕೆಪಾಸಿಟಿ, 9 ಲಕ್ಷವನ್ನು ತಗೊಳ್ಳುವ ಕೆಪಾಸಿಟಿ ಮಾಡಿ ಇಟ್ಟಿದೆ ಕಂಪನಿ. ಅದಕ್ಕೆ ಏನು ನೀವು ಅಕೌಂಟ್ಸ್ ಕೊಟ್ಟು ನೀವೇನು ಅಗತ್ಯನೇ ಇಲ್ಲ, ಎವ್ರಿಥಿಂಗ್ ನಿಮ್ಮ ಮೊಬೈಲ್ಗೆ ಬಂದ್ಬಿಡ್ತದೆ. ಪ್ರತಿ 10ನೇ ತಾರೀಕು ನಿಮ್ಮ ಮೊಬೈಲ್ ಅಲ್ಲಿ ಇರ್ತದೆ, ಅಥವಾ ಈ ವರ್ಲ್ಡ್ ಅಥವಾ ಈ ವರ್ಲ್ಡ್ ಅಲ್ಲಿ ನೋಡಬಹುದು, ಈ ವ್ಯಾಲೆಟ್ ಅಲ್ಲಿ ನೋಡಬಹುದು. ದ ಒನ್ ಮೈಂಡ್, ದ ಕಂಪನಿ ಅಂಡ್ ದ ಡಿಸ್ಟ್ರಿಬ್ಯೂಟರ್ ಸಿಂಗಲ್ ಮೈಂಡ್ ಅಲ್ಲಿ ಫೋಕಸ್ ಆನ್ ಪ್ರಮೋಟಿಂಗ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ಪ್ರತಿಯೊಬ್ಬರಿಗೂ ಆರೋಗ್ಯ, ಐಶ್ವರ್ಯ ಕೊಡೋದೇ ನಮ್ಮ ಒಂದು ಗುರಿ ಆಗ್ಬಿಟ್ಟಿದೆ. ದ ಸ್ಟೆಬಿಲಿಟಿ, ದ ಕಂಪನಿ ಇಸ್ ಎ ಗ್ಲೋಬಲ್ ಕಂಪನಿ, ವೆರಿ ಸಾಲಿಡ್. ಅವರಿಗೆ ಅಸೆಟ್ಸ್ ಹೋರ್ಡಿಂಗ್ಸ್ ಇದೆ, ಸಾಲಿಡ್ ನಿಮ್ಗೆ ಫ್ಯಾಕ್ಟ್ರೀಸ್ ಇದೆ, ಸಾಲಿಡ್ ಫಾರ್ಮ್ ಲ್ಯಾಂಡ್ಸ್ ಇದೆ. ಸೊ ಸರ್ಟಿಫೈಡ್ ಇಂಟರ್ನ್ಯಾಷನಲ್ ನಿಮ್ಗೆ ಎಲ್ಲ ಸರ್ಟಿಫಿಕೇಶನ್ ಇದೆ ಕಂಪನಿ. 183 ರಾಷ್ಟ್ರಗಳಲ್ಲಿ ನಮ್ಮ ನೆಟ್ವರ್ಕ್ ಈಗ 223 ರಾಷ್ಟ್ರಕ್ಕೆ ಹೋಗ್ಬಿಟ್ಟಿದೆ. ದ ಎಕ್ಸೆಪ್ಷನಲ್ ಪ್ರಾಡಕ್ಟ್, ಪ್ರತಿಯೊಂದು ನ್ಯಾಚುರಲ್ ಪ್ರಾಡಕ್ಟ್, ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್, TGA, GMP, ISO ಸರ್ಟಿಫೈಡ್ ಪ್ರಾಡಕ್ಟ್ಸ್, ಮೊನೋಪಲಿ ಪ್ರಾಡಕ್ಟ್. ಸೊ ಪ್ರತಿಯೊಂದು ಪ್ರಾಡಕ್ಟ್ ಹಿಂದೆ ಇದೆ ನೋಡಿ. 30 ಡೇಸ್ ಮನಿ ಬ್ಯಾಕ್ ಗ್ಯಾರಂಟಿ ಪ್ರಾಡಕ್ಟ್, ಯಾರು ಬೇಕಾದ್ರಿಂದ ಅಫೋರ್ಡ್ ಆಗ್ಬೋದು, ಅಫೋರ್ಡಬಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಆ ರೀತಿ ಸಾಲಿಡ್ ಅಪರ್ಚುನಿಟಿ, ಲೋ ಸ್ಟಾರ್ಟ್ಅಪ್. ನಿಮ್ಗೆ ಸ್ಟಾರ್ಟ್ ವಿತ್, ನಿಮ್ಗೆ ನಿಮ್ಮ ಹತ್ರ 3,000 ಬರೀ 3,000 ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ ಅನ್ನ. ಜಸ್ಟ್ ದಿನಕ್ಕೆ 100 ರೂಪಾಯಿ, ತಿಂಗಳಿಗೆ 3,000 ರೂಪಾಯಿ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡಿ ಬಿಸ್ನೆಸ್ ಅನ್ನ ನೀವು ಎಷ್ಟು ಮಾಡ್ಬೋದು. ಓನ್ಲಿ ಜಸ್ಟ್ 2 ಸ್ಪಿರುಲಿನ, 2 ಸ್ಪಿರುಲದಲ್ಲಿ ಕೋಟ್ಯಾಧೀಶ್ವರ ಆಗ್ಬೋದ್ರಿ, 2ನೇ ಸ್ಪಿರುಲದಲ್ಲಿ ಕೋಟ್ಯಾಧೀಶ್ವರ. ಯಾಕೆಂದ್ರೆ ಇದರಲ್ಲಿ 2 ಸ್ಪಿರುಲ ನಿಮ್ಗೆ 500, ಒಂದಕ್ಕೆ 500 ಪಾಯಿಂಟ್ ಇದೆ. ಒಂದು ನೀವು ತಿನ್ನಿ, ಒಂದು ರೆಕಮೆಂಡ್ ಮಾಡಿ ತಿಂಗಳಿಗೆ, ಯು ಕ್ಯಾನ್ ಬಿಕಮ್ ಮಲ್ಟಿ ಮಿಲಿಯನರ್. ಜಸ್ಟ್ 2 ಸ್ಪಿರುಲಿನ 1,000 ಪಾಯಿಂಟ್ಸ್, ಯು ಕ್ಯಾನ್ ಬಿಕಮ್ ಮಲ್ಟಿ ಮಿಲಿಯನರ್, ಯು ಕ್ಯಾನ್. ಸೊ ಓಕೆ, ವೆರಿ ಸಿಂಪಲ್. ಅದಕ್ಕೋಸ್ಕರ ನಿಮ್ಗೆ ಗ್ಲೋಬಲ್, ವೆರಿ ಸಿಂಪಲ್, ಈಸಿ ಸ್ಟೆಪ್ ಅಂಡ್ ವಿತ್ ಹೈಯೆಸ್ಟ್ ಬೋನಸ್. ಎಷ್ಟು ಬೇಕಾದ್ರೂ ನೋಡಿ, ನೀವು 2 ಸ್ಪಿರುಲದಲ್ಲಿ 1 ಕೋಟಿ ಬಿಸ್ನೆಸ್ ಮಾಡ್ಬೋದು ತಿಂಗಳಿಗೆ. 2ನೇ ಸ್ಪಿರುಲ್ನ ನಿಮ್ಗೆ ಟಾರ್ಗೆಟ್, ತಿಂಗಳ ಟಾರ್ಗೆಟ್ 2 ಸ್ಪಿರುಲ್ನ ಯಾವ ಕಂಪನಿ ಇದೆ ಹೇಳ್ರಿ? ಜಸ್ಟ್ ಇಮ್ಯಾಜಿನ್ ಮಾಡಿ, ಯು ಕ್ಯಾನ್ ಡೂ ಮಿರಾಕಲ್ಸ್. ರಿಯಲ್ ರೆವಿನ್ಯೂ ಶೇರಿಂಗ್, ರಿಯಲ್ ರೆವಿನ್ಯೂ ಶೇರಿಂಗ್ ಇದೆ ನಿಮ್ಗೆ. ಎಷ್ಟು ಬೇಕಾದ್ರೆ ನೀವು ಸಂಪಾದನೆಯನ್ನ ಮಾಡಬಹುದು. ಸೊ ಆರ್ ಯು ರೆಡಿ? ಸೊ ಎಕ್ಸೆಪ್ಷನಲ್ ಪ್ರಾಡಕ್ಟ್ ಇದೆ, ಎಕ್ಸೆಪ್ಷನಲ್ ಕಂಟ್ರಿ ಇದೆ, ಕಂಪನಿ ಇದೆ, ನಾವು ನಿಮ್ ಜೊತೆಗಿದ್ದೀವಿ. ಗೋನ್ ಥ್ರೂ ದ ಟೆಸ್ಟ್ ಅಂಡ್ ಟೈಮ್ ರಿಸಲ್ಟ್ ಪಕ್ಕ, ಏನು ನಿಮ್ಗೆ ಡೌಟೇ ಇಲ್ಲ ಇದರಲ್ಲಿ, ಅಷ್ಟು ಕ್ಲೀನ್ ಆಗಿದೆ ಕಂಪನಿ. ನೀವು ಯೂಸ್ ಕ್ಯಾನ್.
ಸೊ ಈಗ ಪ್ರಾಡಕ್ಟ್ ವೈಸ್ ನಮ್ಗೆ ಡೀಟೇಲ್ ಹೋಗುದಿಲ್ಲ, ನಮ್ಮ ಹತ್ರ 100% ನಮ್ದು ಕ್ವಾಡಿಸೆಪ್ ಇರ್ಬೋದು, ಗ್ಯಾನಡರ್ಮ ಇರ್ಬೋದು, ಮೊರಿಂಡಾ ಸೆಟ್ರಿಫೋಲಿ ಇರ್ಬೋದು, ಅಥವಾ ಸ್ಪಿರುಲ್ನ ಎಲ್ಲ ರೀಸರ್ಚ್ ಪ್ರಾಡಕ್ಟ್ಗಳು, ಪ್ರತಿಯೊಂದು ಪ್ರಾಡಕ್ಟು ರೀಸರ್ಚ್ ಪ್ರಾಡಕ್ಟ್ ಟ್ರೈನಿಂಗ್ ಅಲ್ಲಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಆಲ್ ದ ರೇಂಜ್ ಆಫ್ ಪ್ರಾಡಕ್ಟ್ ಪರ್ಸನಲ್ ಕೇರ್. ಬೆಳಿಗ್ಗೆ ಎದ್ದು ಕಾಫಿ ಟೀ ಇದೆ ನಮ್ಮ ಪ್ರಾಡಕ್ಟ್, ಜಸ್ಟ್ ಕಾಫಿ ಕುಡಿಯೋದ ನೀವು ದುಡ್ಡು ಮಾಡಬಹುದು, ಜಸ್ಟ್ ಟೀ ಕುಡಿಯೋದ್ರಿಂದ ದುಡ್ಡು ಮಾಡಬಹುದು, ಸ್ನಾನ ಮಾಡೋದ್ರಿಂದ ದುಡ್ಡು ಮಾಡಬಹುದು. ಜಸ್ಟ್ ಸೀ ದ ಪ್ರಾಡಕ್ಟ್, ಜಸ್ಟ್ ಇಸ್ ದ ಡೇ ಟು ಡೇ ಪ್ರಾಡಕ್ಟ್ಸ್, ಆಲ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ ಫುಡ್ ಪ್ರಾಡಕ್ಟ್ಸ್. ಸೊ ಅದರಿಂದ ಪ್ರತಿಯೊಬ್ಬರು ಯಾವ್ದು ಫುಡ್ ಸಪ್ಲಿಮೆಂಟ್ಸ್ ಇದೆ, ಇವತ್ತು ಎಷ್ಟು ಜನ ಹೊರಗಡೆ ಪ್ರಾಬ್ಲಮ್ ಇದೆ, ಹೇಗೆ ಪ್ರಾಬ್ಲಮ್ ಬರ್ದಿದ್ದಾಗ ಏನಾದರೂ ಉಂಟಾ, ಡಿಎಕ್ಸ್ ನಿಮಗೆ ಫುಡ್ ಸಪ್ಲಿಮೆಂಟ್ ಕೊಡ್ತಾ ಇದೆ, ಬಾಡಿ ಇಮ್ಯುನಿಟಿನ ಇನ್ಕ್ರೀಸ್ ಮಾಡೋ ಪ್ರಾಡಕ್ಟ್ ನಮ್ಮ ಹತ್ರ ಇದೆ. ಸೊ ನಿಮಗೆ ಬ್ಯೂಟಿ ಕೇರ್ ಪ್ರಾಡಕ್ಟ್ ಎಷ್ಟು ಇವತ್ತು ಹೊರಗಡೆ ಬ್ಯೂಟಿ ಪ್ರಾಡಕ್ಟ್ ಏನ್ ಪ್ರಾಡಕ್ಟ್ ಇದೆ, ಎಲ್ಲ ಪ್ರಾಡಕ್ಟ್ ಅಲ್ಲೂ ಕೆಮಿಕಲ್ ಪ್ರಾಡಕ್ಟ್. ನಿಮ್ಗೆ ಹೇಳ್ತಾರೆ ಗಿಮಿಕ್ಸ್ ತೋರಿಸ್ತಾರೆ, ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ, ಆದ್ರೆ ರಿಸಲ್ಟ್ ತೋರಿಸ್ತಾರ? ಜಸ್ಟ್ ಒಂದೊಂದು ಪ್ರಾಡಕ್ಟ್, ನಮ್ದು ಟಿ ಟಿ ಕ್ರೀಮ್ ಅದು ಶಾಂಪು ಇರ್ಬೋದು, ಚಬ್ಬಿ ಆಯಿಲ್ ಇರ್ಬೋದು, ಪೇಸ್ಟ್ ಇರ್ಬೋದು, ಸೋಪ್ ಇರ್ಬೋದು, ಅದು ಮಸಾಜ್, ಪ್ರತಿ ಒಂದು ಯೂನಿಕ್ ಪ್ರಾಡಕ್ಟ್ಸ್. ಆಲ್ ಪ್ರಾಡಕ್ಟ್ಸ್ ಆರ್ ನ್ಯಾಚುರಲ್ ಹರ್ಬ್ ಬೇಸ್ಡ್, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಪ್ರಾಡಕ್ಟ್, ಪ್ರಾಡಕ್ಟ್ ರೇಂಜ್ ಸೂಟ್ಸ್ ದ ಡೈಲಿ ನೆಸೆಸಿಟೀಸ್, ಸುಪೀರಿಯರ್ ಕ್ವಾಲಿಟಿ ವಿತ್ ಅಫೋರ್ಡಬಲ್ ಪ್ರೈಸ್, ಅವೆಲ್ ರೆಡಿ ಟು ಕನ್ವೀನಿಯಂಟ್ ಪ್ಯಾಂಟ್. ಈವನ್ ನೀವು ಒಂದು ಟೀ ಸ್ಯಾಚೆಟ್ ಇದ್ದಾರೆ, ಗ್ರೀನ್ ಟೀ ಇಟ್ಕೊಂಡು ನೀವು ದುಡ್ಡು ಮಾಡ್ಬೋದು ಗೊತ್ತುಂಟ ನಿಮ್ಗೆ? ಅಥವಾ ಮಸಾಲೆ ಟೀ ಒಂದು ಪ್ಯಾಕೆಟ್ಗೆ ಎಷ್ಟು ರೀ? 10 ರೂಪಾಯಿಗೆ ಯಾವುದೇ ಇಂಟರ್ನ್ಯಾಷನಲ್ ಕಪ್ ಬರೀ 10 ರೂಪಾಯಿಗೆ ಯಾವ ಪ್ರಾಡಕ್ಟ್ ತೋರಿಸಿ ನನ್ನ ಹತ್ರ? ಜಸ್ಟ್ 10 ರುಪೀಸ್ ಒನ್ ಟೀ ಕುಡೀರಿ, 5 50 ರೂಪಾಯಿ ಕೊಡಿ ಹೇಳಿ, 5 ದಿವಸ ಕುಡಿದು ನೋಡ್ರಿ ನಿಮ್ ಟೀ, ದೆನ್ ಮತ್ತೆ ಬನ್ನಿ ನಿಮ್ ಹತ್ರ. ಜಸ್ಟ್ ಇಸ್ ದ ಟೀ ಒನ್ ಆಫ್ ದ ಬೆಸ್ಟ್ ಟೀ, ವರ್ಲ್ಡ್ ಬೆಸ್ಟ್ ಟೀ. ಜಸ್ಟ್ ನೋಡಿ ಈ ಟೀ ಕುಡಿಯೋದ್ರಿಂದ ನೀವು ಕೋಟ್ಯಾಧೀಶ್ವರ ಆಗ್ಬಹುದು. ಸೊ ಈಸಿ ಟು ಜಸ್ಟ್ ಹಲೋ ಎಸ್ ರಾಕೇಶ್ ಸರ್. ಸರ್ ಮೀಟಿಂಗ್ ಇನ್ನು 3 ಮಿನಿಟ್ಸ್ ಅಲ್ಲಿ ಎಂಡ್ ಆಗುತ್ತೆ. ಡಿಯರ್ ಪಾರ್ಟಿಸಿಪೆಂಟ್, ಸೇಮ್ ಐಡಿ ಮತ್ತೆ ಪಾಸ್ವರ್ಡ್ ಅಲ್ಲಿ ಜಾಯಿನ್ ಆಗಿ ಮೋರ್ ದನ್ ನಿಯರ್ಲಿ 90 ಪೀಪಲ್ ಇದ್ದೀರಾ. ಎಸ್, ಮತ್ತೆ ಇನ್ನೊಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಸರ್ ಡೀಟೇಲ್ ಕೊಡ್ತಾರೆ. ಥ್ಯಾಂಕ್ ಯು ಸರ್. ದಿಸ್ ಇಸ್ ಅಪರ್ಚುನಿಟಿ, ಯು ಹ್ಯಾವ್ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್, ಜಸ್ಟ್ ಬಿ ವಿತ್ ಅಸ್, ರೀಎಂಟ್ರಿ ಆಗಿ ಬನ್ನಿ, ನಾ ತೋರಿಸ್ತೀನಿ ನಿಮ್ಗೆ ನಮ್ಮ ಎಕ್ಸ್ಪೀರಿಯನ್ಸ್ ನಾ ನಿಮ್ಗೆ ಹೇಳುದು. ಸೊ ಸುಮ್ಮನೆ ನಾವು ರೈಲ್ ಬಿಡುದಿಲ್ಲ, ತುಂಬಾ ಜನ ರೈಲ್ ಬಿಡ್ತಾನೆ ಇರ್ತಾರೆ. ನಮ್ಮ ಹತ್ರ ನಿಮ್ಗೆಲ್ಲ ಡಾಕ್ಯುಮೆಂಟ್ ನಾವು ನಿಮ್ಗೆ ಹೇಳ್ತಾ ಇರೋದು, ಅವೈಲೇಬಲ್ ರೆಡಿ ಟು ಯೂಸ್, ಕನ್ವೀನಿಯಂಟ್ ಪ್ಯಾಕ್, ಈಸಿ ಟು ಡಿಸ್ಟ್ರಿಬ್ಯೂಟ್ ಅಂಡ್ ಸೆಲ್, ಕಾಸ್ಟ್ ಆಫ್ ಕನ್ಸಂಪ್ಷನ್ ರಿಕವರ್ ಥ್ರೂ ದ ಮಾರ್ಕೆಟಿಂಗ್ ಪ್ಲಾನ್. ನೀವು ಫ್ರೀ ಮಾಡ್ಕೊಳ್ಬಹುದು, ಎಷ್ಟು ಜನ ಇವತ್ತು ಕಾಫಿ ಟೀ ಪೇಸ್ಟ್ ನಿಮ್ಗೆ ತಿಂಗಳಿಗೆ 5,000 10,000 ಅದನ್ನೆಲ್ಲ ಫ್ರೀ ಮಾಡ್ಕೊಳ್ಬಹುದು, ಕನ್ಸಂಪ್ಷನ್ ಫ್ರೀ ಮಾಡ್ಕೊಳ್ಬಹುದು, ಆಪರ್ಚುನಿಟಿ ಫಸ್ಟ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್, 30 ಡೇಸ್ ಮನಿ ಬ್ಯಾಕ್ ಗ್ಯಾರಂಟಿ. ಯಾವುದೇ ಈ ಟೀ ತಗೊಂಡೋಗ್ರಿ, 30 ದಿವಸ ಯೂಸ್ ಮಾಡಿ, ನಿಮ್ಗೆ ಆಗ್ಲಿಲ್ಲ ಅಂತ ರಿಟರ್ನ್ ಕೊಡ್ರಿ, ಅಷ್ಟು ಗ್ಯಾರಂಟಿಡ್ ಪ್ರಾಡಕ್ಟ್ಸ್ಗಳು. ಸೊ ಇಂಥ ಒಂದು ಕಂಪ್ನಿ ಜೊತೆಗೆ ನೀವು ಇದ್ದೀವಿ, ಸೊ ಎಷ್ಟು ಬೇಕಾದ್ರೆ ಮಾಡ್ಬೋದು. ನಿಮ್ಗೆ ಏನ್ ಸಿಗ್ತದೆ ಇದರಲ್ಲಿ? ಆರೋಗ್ಯದ ಜೊತೆಗೆ ಬಾಸ್ ಫ್ರೀಡಮ್, ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಹೆಲ್ತ್ ಫ್ರೀಡಮ್, ಟೆನ್ಷನ್ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್, ಎವ್ರಿ ಫ್ರೀಡಮ್ ಬೇಕಾ ನಿಮ್ಗೆ? ಡಿಎಕ್ಸ್ಎನ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ನಿಮ್ಗೆ ಸ್ಟಡಿ, ವರ್ಕ್ ಮಾಡಿ, ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ, ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಜಾಯ್ನ್ ಆಗಿ, ಪ್ರಾಡಕ್ಟ್ ಅನ್ನ ಫ್ರೀ ಮಾಡ್ಕೊಳ್ಳಿ, ಜನರಿಗೆ ಎಷ್ಟು ಬೇಕಾದ್ರೂ ನೀವು ಇದು ಅವಕಾಶ ಕೊಡ್ಬೋದು. ಎಷ್ಟು ಜನರಿಗೆ, ಎಷ್ಟು ಜನ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಎಷ್ಟು ಜನ ನೋವು ಸಂಕಟದಲ್ಲಿ ಇದ್ದಾರೆ, ಎಷ್ಟು ಜನ ಇವತ್ತು ಸಂಬಳ ಇಲ್ಲ, ಎಷ್ಟು ಜನ ಕೆಲಸ ಇಲ್ಲ, ಎಲ್ಲ ಇಂತ ಒಂದು ಆಪರ್ಚುನಿಟಿ ತಗೊಂಡು ನೀವು ಜನರಿಗೆ ಹಂಚಿ ಜನರನ್ನ ನೀವು ಚೇಂಜ್ ಮಾಡ್ಬೋದು ನೋಡಿ. ಸೊ ನೀವು ಏನ್ ಮಾಡ್ಬೇಕು ಇದರಲ್ಲಿ? ವೆರಿ ಸಿಂಪಲ್, ಪ್ರಾಡಕ್ಟ್ ನೀವು ಜಸ್ಟ್ ಜಾಯ್ನ್ ಆಗೋದಷ್ಟೇ. ಜಾಯಿನ್ ಆಗ್ಲಿಕ್ಕೆ ಏನು ನಿಮ್ಗೆ ಏನು ಕಟ್ತೀನಿ ನಿಮ್ಗೆ? ಯೂಸ್ ದ ಪ್ರಾಡಕ್ಟ್, ಶೇರ್ ದ ಬೆನಿಫಿಟ್, ಬಿಲ್ಡ್ ದ ಸಿಸ್ಟಮ್. ವೆರಿ ಸಿಂಪಲ್. ಫಸ್ಟ್ ನೀವು ದಿನ ನೋಡಿ ನಂದಿನಿ ಹಾಲು ಒಳ್ಳೇದಿದೆ ಅಂತ ಏನಾದ್ರು ದುಡ್ಡು ಕೊಡ್ತಾರ? ಕಿಚ್ಚ ಪಿಚ್ಚರ್ ಬಾರಿ ಒಳ್ಳೇದಿದೆ ಹೇಳ್ತಾರೆ, ಏನಾದ್ರು ಹಣ ಕೊಡ್ತಾನ? ಇದರಲ್ಲಿ ಜಸ್ಟ್ ನಮ್ದು ನೀಲಿ ತೈಲ ಹಚ್ಚಿ ಒಳ್ಳೇದಿದೆ ಅಂತ ಜನರಿಗೆ ಹೇಳಿದ್ರೆ ನಿಮ್ಗೆ ಸಿಕ್ತು 100 ರೂಪಾಯಿ, ಶಾಂಪು ಸಿಕ್ತು 50 ರೂಪಾಯಿ, ಪೇಸ್ಟ್ ಸಿಕ್ತು ನಿಮ್ಗೆ 55 ರೂಪಾಯಿ. ಜಸ್ಟ್ ಆ ರೀತಿಯಲ್ಲಿ ಬಿಸ್ನೆಸ್, ವೆರಿ ಸಿಂಪಲ್ ಬಿಸ್ನೆಸ್ ಇದೆ. ಲೈಫ್ ಟೈಮ್, ಲೈಫ್ ಟೈಮ್, ಒಂದ್ಸಲ ಜಾಯ್ನ್ ಆದ್ರೆ ಇಡೀ ಲೈಫ್ ಟೈಮ್ ನಿಮ್ ಜೊತೆಗೆ ಇರ್ತದೆ ಬಿಸ್ನೆಸ್. ರಿನ್ಯೂವಲ್ ಮಾಡುವ ಅಗತ್ಯ ಇಲ್ಲ. ಡೈನಾಮಿಕ್ ಅಂಡ್ ಪ್ರೋಗ್ರೆಸಿವ್ ಬಿಸ್ನೆಸ್ ಪ್ಲಾನ್ ಇದು, ಪ್ರೋಗ್ರೆಸಿವ್. ನಿಮ್ಗೆ ಪ್ರಮೋಷನ್ ಆಗ್ತಾ ಹೋಗ್ತದೆ, ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ, ಡಿಮೋಷನ್ ಇಲ್ಲ, ಪ್ರತಿಯೊಬ್ಬರಿಗೂ ಪ್ರಮೋಷನ್ ಸಿಗ್ತದೆ. ನೋ ಟೈಮ್ ಲಿಮಿಟ್, 100% ಪ್ರೆಷರ್ ಫ್ರೀ, 100% ಟೆನ್ಷನ್ ಇಲ್ಲ ಇದರಲ್ಲಿ. ಸೊ ಲೋ ಪರ್ಸನಲ್ ವಾಲ್ಯೂಮ್ ವಿತ್ ಬೋನಸ್ ಸೆಂಟರ್, ನಾನು ಹೇಳಿದ್ನಲ್ಲ, 2 ಸ್ಪಿರುಲಿನ ಟಾರ್ಗೆಟ್ ಅಲ್ಲಿ ನೀವು ಕೋಟ್ಯಾಧೀಶ್ವರ ಆಗ್ಬಹುದು. 2 ಸ್ಪಿರುಲ್ನ, ಒಂದು ನೀವು ತಿನ್ನಿ, ಇನ್ನೊಂದು ಜನರಿಗೆ ರೆಕಮೆಂಡ್ ಮಾಡಿ, ಜಸ್ಟ್ 2 ಸ್ಪಿರುಲ್ನ 1,000 ಪಾಯಿಂಟ್ಸ್ ಆಗೋಯ್ತು. ನೋ ರಿಸ್ಕ್, ಬಟ್ ಓನ್ಲಿ ರಿವಾರ್ಡ್ಸ್, ಯು ವಿಲ್ ಗೆಟ್ ರಿವಾರ್ಡ್ಸ್. ಒನ್ ವರ್ಲ್ಡ್ ಒನ್ ಮಾರ್ಕೆಟ್, ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡ್ಬಹುದು. ನೋ ಲಿಮಿಟ್, ನೀವು ಯಾವ ಪಾರ್ಟ್ನರ್ಸ್ ತಗೊಳ್ತೀರಿ ಅದು ನಿಮ್ಗೆ ಬಿಟ್ಟಿರೋದು, ಎಷ್ಟು ಬೇಕಾದ್ರೂ ಪಾರ್ಟ್ನರ್ಸ್ ತಗೋಬಹುದು ಎಲ್ಲಿ ಬೇಕಾದ್ರೂ. ಇಂಟರ್ನ್ಯಾಷನಲ್ ಟ್ರೈನಿಂಗ್ ಸಪೋರ್ಟ್, ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಕೂಲಿಂಗ್ ಆಫ್ ಪೀರಿಯಡ್, ಮನಿ ಬ್ಯಾಕ್ ಗ್ಯಾರಂಟಿ ಇದೆ, 100% ಮನಿ ಬ್ಯಾಕ್ ಗ್ಯಾರಂಟಿ, ಪ್ರಾಡಕ್ಟ್ಸ್ ಅವೈಲಬಲ್, ಮೆಂಬರ್ಸ್ ಅಟ್ ಡಿಸ್ಟ್ರಿಬ್ಯೂಟರ್. ನೀವು ಒಂದ್ಸಲ ಜಾಯ್ನ್ ಆದ್ರೆ ನಿಮ್ಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಪ್ರಾಡಕ್ಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನೀವು ಅಲ್ಲಿಂದ ಬಿಸ್ನೆಸ್ ಮಾಡ್ಬೋದು. 1.5 ಲಕ್ಷದ ಏನಾದ್ರೂ ನೀವು ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡಿದ್ರೆ ನಿಮ್ಗೆ 50,000 ಬೆನಿಫಿಟ್ ಆಗ್ತದೆ ನೋಡಿ, 50,000. ಅಂತ ಒಂದು ಗೋಲ್ಡನ್ ಅವಕಾಶ ಡಿಎಕ್ಸ್ಎನ್ ಕಂಪನಿ ಕೊಡ್ತದೆ. ಸೊ ಅದರ ಈ ಪ್ಲಾನ್ ಮುಂದಿನ ಈಗ ಪ್ಲಾನ್